ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ. ನಾನು ನಿಮ್ಮ ವಿಜಯಲಕ್ಷ್ಮಿ ಕೋಟಿ. ವಾರ್ತೆಗಳ ವಿವರ. ಸಿರಗುಪ್ಪ ತಾಲೂಕಿನ ತುಂಗಭದ್ರಾ ನದಿ ತೀರದಲ್ಲಿ ಇರುವಂತಹ ಹೊಲಗಳಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ ನಾಟಿ ಮಾಡಲು ನದಿ ತೀರದ ರೈತರು ಒಂದೂವರೆ ತಿಂಗಳ ಹಿಂದೆಯೇ ಸಸಿ ಮಡಿಗಳನ್ನು ಸಿದ್ಧಪಡಿಸಿದ್ದು ರೈತರು ಭತ್ತ ನಾಟಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು ಮಹಿಳಾ ಕಾರ್ಮಿಕರು ಭತ್ತ ನಾಟಿ ಕಾರ್ಯದಲ್ಲಿ ತೊಡಗಿದ್ದಾರೆ. ನದಿ ತೀರದಲ್ಲಿ ಭತ್ತ ನಾಟಿ ಕಾರ್ಯ ಬರದಿಂದ ನಡೆಯುತ್ತಿದೆ. ಸಿರಗುಪ್ಪ ತಾಲೂಕಿನ ತುಂಗಭದ್ರಾ ನದಿ ತೀರದಲ್ಲಿ ಇರುವಂತಹ ಹೊಲಗಳಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ ನಾಟಿ ಮಾಡಲು ನದಿ ತೀರದ ರೈತರು ಒಂದೂವರೆ ತಿಂಗಳ ಹಿಂದೆಯೇ ಸಸಿ ಮಡಿಗಳನ್ನು ಸಿದ್ಧಪಡಿಸಿದ್ದು ರೈತರು ಭತ್ತ ನಾಟಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು ಮಹಿಳಾ ಕಾರ್ಮಿಕರು ಭತ್ತ ನಾಟಿ ಕಾರ್ಯದಲ್ಲಿ ತೊಡಗಿದ್ದಾರೆ. ನದಿ ತೀರದಲ್ಲಿ ಭತ್ತ ನಾಟಿ ಕಾರ್ಯ ಬರದಿಂದ ನಡೆಯುತ್ತಿದೆ. ನದಿ ಪಾತ್ರದ ಭಾಗದಲ್ಲಿ ನಾಟಿ ಕಾರ್ಯ ಆರಂಭವಾಗಿದ್ದರಿಂದ ನದಿಯಲ್ಲಿ ನೀರಿನ ಹರಿವು ಕಡಿಮೆಯಾಗಿದ್ದು ರೈತರು ಭತ್ತ ನಾಟಿ ಮಾಡಲು ಹಿಂದೆ ಮುಂದೆ ನೋಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಜುಲೈ ಕೊನೆಯ ವಾರದಲ್ಲಿ ಜಲಾಶಯದಿಂದ ನದಿಗೆ ನೀರು ಬಿಡುತ್ತಾರೆ. ಇದರಿಂದಾಗಿ ನಾಟಿ ಮಾಡಿದ ಭತ್ತಕ್ಕೆ ನೀರು ಹರಿಸಲು ಅನುಕೂಲವಾಗುತ್ತದೆ ಎನ್ನುವ ಉದ್ದೇಶದಿಂದ ಇಲ್ಲಿನ ರೈತರು ಭತ್ತವನ್ನು ನಾಟಿ ಕಾರ್ಯ ಆರಂಭಿಸಿದ್ದಾರೆ. ಭತ್ತ ನಾಟಿ ಕಾರ್ಯವನ್ನು ಜುಲೈನಲ್ಲಿಯೇ ರೈತರು ಆರಂಭಿಸುತ್ತಿದ್ದಾರೆ. ನದಿಯಲ್ಲಿ ನೀರಿನ ಹರಿವು ಕಡಿಮೆಯಾಗಿದೆ. ಮುಂದಿನ ವಾರದಲ್ಲಿ ನದಿಗೆ ಜಲಾಶಯದಿಂದ ನೀರು ಬಿಡುವ ಭರವಸೆಯಿಂದ ಭತ್ತವನ್ನು ನಾಟಿ ಮಾಡುತ್ತಿದ್ದೇವೆ. ಬೇಗ ನಾಟಿ ಮಾಡಿದರೆ ಬೇಗ ಕಟಾವಿಗೆ ಬರುತ್ತದೆ. ಇದರಿಂದ ಮಾರುಕಟ್ಟೆಯಲ್ಲಿ ಅದಕ್ಕೆ ಉತ್ತಮ ಬೆಲೆಯೂ ಸಿಗುತ್ತದೆ ಎಂದು ಮಣ್ಣೂರು ಗ್ರಾಮದ ರೈತ ನಾಗಪ್ಪ ತಿಳಿಸಿದರು. ತಾಲೂಕಿನಲ್ಲಿ ಈಗಾಗಲೇ ತುಂಗಭದ್ರಾ ನದಿ ತೀರದಲ್ಲಿ ಇರುವಂತಹ ರೈತರು ಭತ್ತ ನಾಟಿ ಕಾರ್ಯವನ್ನು ಪ್ರಾರಂಭಿಸಿದ್ದು ಸುಮಾರು 100 ಎಕರೆಯಲ್ಲಿ ಭತ್ತ ನಾಟಿ ಕಾರ್ಯ ನಡೆದಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕ ನಜೀರ್ ಅಹಮದ್ ತಿಳಿಸಿದರು. ರಾಜಸಾಬ್, ಎನ್ಕೆಎಸ್ ಟಿವಿ 4, ಸಿರಗುಪ್ಪ. ತಾಲೂಕಿನ ಪುರಾಣ ಪ್ರಸಿದ್ಧವಾಗಿರುವಂತಹ ಭೂವರಹನಾಥ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ದಂಪತಿಗಳು ಭೇಟಿಯನ್ನ ನೀಡಿದರು. ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂವರಹನಾಥ ಸ್ವಾಮಿಯು ಶ್ರೀ ಲಕ್ಷ್ಮೀ ಸಮೇತನಾಗಿ ನೆಲೆಸಿರುವಂತಹ ಕಲ್ಲಹಳ್ಳಿಗೆ ರಾಜ್ಯದ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದ ಮಂಜುನಾಥ್ ಪ್ರಸಾದ್ ದಂಪತಿಗಳು ಭೇಟಿ ನೀಡಿ ಸ್ವಾಮಿಯ ದರ್ಶನವನ್ನು ಮಾಡಿ ಪುಳಕಿತರಾದರು. ಹೇಮಾವತಿ ನದಿಯ ದಡದಲ್ಲಿ ಇರುವಂತಹ ಭೂ ವೈಕುಂಠವೆಂದೇ ಪ್ರಸಿದ್ಧವಾಗಿದ್ದು ದಿನದಿಂದ ದಿನಕ್ಕೆ ಭಕ್ತ ಸಮೂಹವನ್ನು ಆಕರ್ಷಿಸುತ್ತಿರುವ ಭೂವರಹನಾಥ ಸ್ವಾಮಿ ಕ್ಷೇತ್ರದ ಪ್ರಸಿದ್ಧಿ ಹಾಗೂ ದೇವಾಲಯದ ಅಭಿವೃದ್ಧಿಯ ಬಗ್ಗೆ ಮಾಹಿತಿ ಪಡೆದ ಮಂಜುನಾಥ್ ಪ್ರಸಾದ್ ದಂಪತಿಗಳು ಮೈಸೂರಿನ ಪರಕಾಲ ಮಠದ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಕಣ್ಣಾರೆ ವೀಕ್ಷಿಸಿದರು. ದೇವಾಲಯವನ್ನು 3 ಪ್ರಾಕಾರಗಳ ಹೊಯ್ಸಳ ವಾಸ್ತುಶೈಲಿಯ ಮಾದರಿಯ ದೇವಾಲಯವನ್ನಾಗಿ ತಿರುಮಲ ತಿರುಪತಿಯ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವುದು ಹಾಗೂ 172 ಅಡಿ ಎತ್ತರದ ಬೃಹತ್ ರಾಜಗೋಪುರದ ನಿರ್ಮಾಣ ಕಾರ್ಯವು 25 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬರದಿಂದ ನಡೆಯುತ್ತಿರುವುದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಭೂವರಹನಾಥ ಸ್ವಾಮಿಯ ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಉಚಿತ ಪ್ರಸಾದ ವಿತರಣೆ ಸೇರಿದಂತೆ ಶ್ರೀ ಕ್ಷೇತ್ರದಲ್ಲಿ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಕಾಸಕ್ಕಾಗಿ ನಿರ್ಮಾಣವಾಗುತ್ತಿರುವಂತಹ ಅಂತಾರಾಷ್ಟ್ರೀಯ ವಸತಿ ಶಾಲೆಯ ನಿರ್ಮಾಣದ ಬಗ್ಗೆ ಮಾಹಿತಿ ಪಡೆದ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಹಿರಿಯ ಐಎಎಸ್ ಅಧಿಕಾರಿಗಳಾದ ಮಂಜುನಾಥ್ ಪ್ರಸಾದ್ ಶ್ರೀ ಕ್ಷೇತ್ರವು ಸಮಗ್ರವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ದಂಪತಿಗಳು, ಪಾಂಡವಪುರ ಉಪವಿಭಾಗಾಧಿಕಾರಿ ಶಿವಾನಂದ ಮೂರ್ತಿ, ತಹಶೀಲ್ದಾರ್ ಎಂವಿ ರೂಪ, ಸಚಿವರಾದ ನಾರಾಯಣಗೌಡರ ಆಪ್ತ ಸಹಾಯಕ ದಯಾನಂದ್, ರಾಜಸ್ವ ನಿರೀಕ್ಷಕರಾದ ರಾಜಮೂರ್ತಿ, ಭೂವರಹನಾಥ ಸ್ವಾಮಿ ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀನಿವಾಸ್ ರಾಘವನ್ ಸೇರಿದಂತೆ 100 ಭಕ್ತಾದಿಗಳು ಉಪಸ್ಥಿತರಿದ್ದರು. ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. Thank you.
ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಕೇಳುವುದು ನಮ್ಮ ನಿಮಗೆ ನಿಮ್ಮ ಗ್ರಾಮಕ್ಕೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ನಿಮಗೆಷ್ಟು ಗೊತ್ತು? ನಿಮಗೆ ಸಿಗುವ ಸೌಲಭ್ಯಕ್ಕೆ ನಿಮ್ಮ ಕ್ಷೇತ್ರದ ಅಧಿಕಾರಿಗಳು ನಿಮಗೆ ಸ್ಪಂದಿಸುತ್ತಿಲ್ಲವೇ? ಸರ್ಕಾರದ ವಿವಿಧ ಇಲಾಖೆಗಳ ಯೋಜನೆಗಳು ನಿಮ್ಮ ಕೈಗೆ ಸಿಗುತ್ತಿಲ್ಲವೇ? ಅಧಿಕಾರಿಗಳ ಜೊತೆ ಮಾತನಾಡಿ. ನಮ್ಮ ವಾಹಿನಿಯೇ ನಿಮಗೆ ವೇದಿಕೆ. ನಿಮಗೆ ಸಿಗುವ ಸೌಲಭ್ಯಗಳ ಮಾಹಿತಿ ಸಂಪೂರ್ಣವಾಗಿ ಕೊಡುತ್ತೇವೆ. ನಾವಲ್ಲ, ನಿಮ್ಮ ಕ್ಷೇತ್ರದ ಅಧಿಕಾರಿಗಳು. ನಮ್ಮ ಹಕ್ಕು, ನಮ್ಮ ಸೌಲಭ್ಯ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಮಹಿಳಾ ಸಬಲೀಕರಣ ಹಾಗೂ ಗ್ರಾಮಗಳ ಸಮಗ್ರವಾದ ಅಭಿವೃದ್ಧಿಯನ್ನು ಮುಖ್ಯ ಗುರಿಯನ್ನಾಗಿಸಿಕೊಂಡು ಕೆಲಸ ಮಾಡುತ್ತಿದೆ ಎಂದು ಯೋಜನೆಯ ಮೈಸೂರು ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾಗಿರುವಂತಹ ಪಿ ಗಂಗಾಧರ್ ರೈ ಅವರು ಹೇಳಿದರು. ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಆರಂಭವಾದ 2400ನೇ ಸ್ವಸಹಾಯ ಸಂಘದ ಪದಾಧಿಕಾರಿಗಳಿಗೆ ದಾಖಲಾತಿಗಳನ್ನು ಹಸ್ತಾಂತರ ಮಾಡಿ ಮಾತನಾಡಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ರಾಮರಾಜ್ಯದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪದ್ಮಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಆರಂಭವಾದಂತಹ ಗ್ರಾಮಾಭಿವೃದ್ಧಿ ಯೋಜನೆಯು ಇಂದು ರಾಜ್ಯದ ಎಲ್ಲ 30 ಜಿಲ್ಲೆಗಳಲ್ಲಿಯೂ ತನ್ನ ಕಾರ್ಯಕ್ಷೇತ್ರ
ಕ್ಷೇತ್ರವನ್ನು ವಿಸ್ತರಿಸಿಕೊಂಡು ನಿರುದ್ಯೋಗಿ ಯುವಕ ಯುವತಿಯರಿಗೆ ವೃತ್ತಿ ಕೌಶಲ್ಯ ಮಾರ್ಗದರ್ಶನ ನೀಡುವ ಜೊತೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಕೊಡಿಸಿ ಗುಡಿ ಕೈಗಾರಿಕೆಗಳಿಗೆ ಒತ್ತು ನೀಡಿ ಇಡೀ ಕುಟುಂಬದ ಮುನ್ನಡೆಗೆ ದಾರಿದೀಪವಾಗಿ ಕೆಲಸ ಮಾಡುತ್ತಿದೆ. ಕೆಆರ್ಪೇಟೆ ತಾಲೂಕಿನ ಯೋಜನಾ ಕಚೇರಿಯ ವ್ಯಾಪ್ತಿಯಲ್ಲಿ ಇಂದು 2400ನೇ ಸ್ವಸಹಾಯ ಸಂಘವು ಆರಂಭವಾಗಿದ್ದು, ಉಳಿದ 2399 ಸಂಘಗಳೆಲ್ಲವೂ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಿವೆ. ಸ್ವಸಹಾಯ ಸಂಘಗಳು ತಮ್ಮ ಸದಸ್ಯರಿಗೆ ಸಾಲ ಸೌಲಭ್ಯ ನೀಡಿ ವೃತ್ತಿ ಮಾರ್ಗದರ್ಶನವನ್ನು ಮಾಡಿ ಶೇಕಡ 100ಕ್ಕೆ 100ರಷ್ಟು ಸಾಲದ ಹಣವನ್ನು ಮರುಪಾವತಿ ಮಾಡಿ ಯಶಸ್ವಿ ಸಂಘಗಳಾಗಿ ಲಾಭವನ್ನು ಗಳಿಸುತ್ತಾ ಮುನ್ನಡೆಯುತ್ತಿವೆ ಎಂದು ಗಂಗಾಧರ್ ರೈ ಅಭಿಮಾನದಿಂದ ಹೇಳಿದರು. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎಚ್ಕೆ ಅಶೋಕ್ 2400ನೇ ಸ್ವಸಹಾಯ ಸಂಘದ ಪ್ರತಿನಿಧಿಗಳಿಗೆ ಸಂಘದ ದಾಖಲೆಗಳನ್ನು ಹಸ್ತಾಂತರ ಮಾಡಿ ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ನಮ್ಮ ತಾಲೂಕಿಗೆ ವರವಾಗಿ ಬಂದಿದೆ. ಯೋಜನೆಯಲ್ಲಿ ಮಹಿಳೆಯರು ಆತ್ಮವಿಶ್ವಾಸದಿಂದ ಕೆಲಸ ಮಾಡುತ್ತಿರುವುದರಿಂದ ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ಛಲ ಮೂಡಿದೆ. ಒಂದು ಚುನಾಯಿತ ಸರ್ಕಾರವು ಮಾಡಲಾಗದ ಸಮಾಜ ಸೇವಾ ಚಟುವಟಿಕೆಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಮಾಡುವ ಮೂಲಕ ನಾಡಿನ ಸಮಸ್ತ ಜನರ ವಿಶ್ವಾಸ ಹಾಗೂ ಅಭಿಮಾನಕ್ಕೆ ಭಾಜನವಾಗಿದೆ ಎಂದು ಅಶೋಕ್ ಅಭಿಮಾನದಿಂದ ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕ ಮಹಾಬಲ ಕುಲಾಲ್, ತಾಲೂಕಾ ಯೋಜನಾಧಿಕಾರಿ ಮಮತಾ ಶೆಟ್ಟಿ, ಪುರಸಭಾ ಉಪಾಧ್ಯಕ್ಷೆ ಗಾಯತ್ರಿ ಸುಬ್ಬಣ್ಣ, ಸಮಾಜ ಸೇವಕ ಜಿ ಸೋಮಶೇಖರ್, ಸಾಹಿತಿ ಬಲ್ಲೇನಹಳ್ಳಿ ಮಂಜುನಾಥ್, ಉದ್ಯಮಿ ನಂದಕುಮಾರ್, ಯೋಜನೆಯ ಕಾರ್ಯಕರ್ತರಾದ ಅನ್ಪೂರ್ಣ, ಕಾವ್ಯ ಹರೀಶ್ ಸೇರಿದಂತೆ 500ಕ್ಕೂ ಹೆಚ್ಚಿನ ಮಹಿಳೆಯರು ಭಾಗವಹಿಸಿದ್ದರು. ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ 4, ಕೃಷ್ಣರಾಜಪೇಟೆ, ಮಂಡ್ಯ. ಒಂದು ಸರ್ಕಾರ ಮಾಡತಕ್ಕಂತ ಕೆಲಸವನ್ನ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಪೂರ್ಣ ದೃಷ್ಟಿಯನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮಗಳನ್ನ ಸುಮಾರು 25 ವರ್ಷಗಳಿಂದ ನಡೆಸಿಕೊಂಡು ಇದ್ದಾರೆ ಅಂತ ನಾನು ಹೇಳ್ತೀನಿ. ಇತ್ತೀಚೆಗೆ 10 ವರ್ಷಗಳಿಂದೀಚೆಗೆ ದಕ್ಷಿಣ ಕನ್ನಡವನ್ನು ಬಿಟ್ಟು ರಾಜ್ಯದಾದ್ಯಂತ ಎಲ್ಲ ಇಂತಹ ಕಾರ್ಯಕ್ರಮಗಳನ್ನ ನಡೆಸಿಕೊಂಡಿದ್ದಾರೆ. ಇದರ ವಿವರಗಳನ್ನು ಶ್ರೀ ಗಂಗಾಧರ ಪೈ ಅವರು ಈಗಾಗಲೇ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಅವ್ರು ಹೇಳಿದಾಗೆ ಸ್ತ್ರೀ ಶಕ್ತಿಯವರು ಸರಿಯಾಗಿದ್ದಾರೆ, ಇಡೀ ಮನೆಯೇ ಸರಿಯಾಗಿರ್ತದೆ, ಅವರೇ ಬೆನ್ನೆಲುಬು ಅಂತ ನಾವು ಘಂಟಾಘೋಷವಾಗಿ ಹೇಳಲಿಕ್ಕೆ. ಕುಟುಂಬಗಳು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಕೆಆರ್ಪೇಟೆ ತಾಲೂಕಿಗೆ ಬಂದು 10 ವರ್ಷಗಳು ಈ ವರ್ಷಕ್ಕೆ ಸಂದಾಯ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅದೆಷ್ಟೋ ಕುಟುಂಬಗಳು ನಮ್ಮ ಯೋಜನೆಯನ್ನು ಪುನಃ ನಮ್ಮನ್ನು ಸೇರುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಇಂದಿಗೆ 125 ನೂತನ ಸ್ವಸಹಾಯ ಸಂಘಗಳನ್ನು ಹೊಸತಾಗಿ ರಚನೆ ಮಾಡಿ ಅದರ ಉದ್ಘಾಟನೆಯನ್ನು ನಮ್ಮ ಪ್ರಾದೇಶಿಕ ನಿರ್ದೇಶಕರು ಹಾಗೂ ವೇದಿಕೆಯಲ್ಲಿರುವಂತಹ ಅತಿಥಿವರ್ಯರು ನಡೆಸಲಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸುಮಾರು 35 ಈ ಸಂಘ ಕಳೆದ 20 ವರ್ಷದಿಂದ ರಾಜ್ಯ ಸರ್ಕಾರ ಮಾನ್ಯ ಸಿಂಗ್ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಈ ಸಂಘವನ್ನು ಯೋಜನೆಗಳನ್ನು ಸುಭಾಷ್ ಕಂಡುಕೊಂಡು ಬಂದ ಆದ್ಮೇಲೆ ಈ ಒಂದು ರಾಜ್ಯದಲ್ಲಿ ನಾವು ಯಾರು ನಿರೀಕ್ಷಿಸಿದ ಸಂಘಗಳು ಪ್ರಾರಂಭ ಈ ಮಧ್ಯದ ಕಳೆದ 10 ವರ್ಷದಲ್ಲಿ ವೀರೇಂದ್ರಗಳು ಸ್ವಸಹಾಯ ಮಾಡಬೇಕು ಅಂತ ಯೋಜನೆಗಳನ್ನ ಸಾಲ
ಭಾನುವಾರ 173ನೇ ಮಾಸಿಕ ಶಿವಾನುಭವ ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಹೆಚ್ಚು ಅಂಕ ಪಡೆದಂತಹ 100 ವಿದ್ಯಾರ್ಥಿಗಳಿಗೆ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದಂತಹ 55 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕುಕನೂರು ಪಟ್ಟಣದ ಶ್ರೀ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ಭಾನುವಾರ 173ನೇ ಮಾಸಿಕ ಶಿವಾನುಭವ ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಸ್ಎಸ್ಎಲ್ಸಿ ಹೆಚ್ಚು ಅಂಕ ಪಡೆದಂತಹ 100 ವಿದ್ಯಾರ್ಥಿಗಳಿಗೆ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ 55 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಈ ವೇಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅನ್ನದಾನೇಶ್ವರ ಶಾಖಾ ಮಠದ ಶ್ರೀಗಳಾದ ಡಾಕ್ಟರ್ ಮಹದೇವ ದೇವರು ಮಾತನಾಡಿದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಆಯಾ ಶಾಲಾ ಅಥವಾ ಗ್ರಾಮಗಳ ಮಟ್ಟದಲ್ಲಿ ಆಯೋಜನೆವಾಗುತ್ತಿದ್ದು, ಇಡೀ ತಾಲೂಕಿನ ಪ್ರತಿಭೆಗಳ ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸುತ್ತಿರುವಂತಹ ಮಠದ ಭಕ್ತರ ಕಾರ್ಯ ಶ್ಲಾಘನೀಯವಾಗಿದೆ. ಈ ಕಾರ್ಯವನ್ನು ಆಯೋಜನೆ ಮಾಡಲಾದ ಮಠದ ಆಡಳಿತ ಮಂಡಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಬೇಕೆಂದು ಮತ್ತು ಉನ್ನತ ಶಿಕ್ಷಣಕ್ಕಾಗಿ ತೊಂದರೆ ಆಗುವ ವಿದ್ಯಾರ್ಥಿಗಳಿಗೆ ಕುಕನೂರು ಪಟ್ಟಣದ ಶ್ರೀ ಅನ್ನದಾನೇಶ್ವರ ಶಾಖಾ ಮಠದ ಬಾಗಿಲು ಸದಾ ಸಹಾಯ ಹಸ್ತವನ್ನು ಚಾಚಿದೆ ಎಂದು ತಿಳಿಸಿದರು. ಇದೇ ವೇಳೆ ಸ್ಥಳೀಯ ಮುಖಂಡರಾದ ನವೀನ್ ಕುಳಗಣ್ಣವರ್ ಮಾತನಾಡಿದರು. ವಿದ್ಯಾರ್ಥಿ ಜೀವನದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳು ಮಹತ್ವದ ಘಟ್ಟಗಳಾಗಿದ್ದು, ಇವುಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಮುಂದಿನ ತಮ್ಮ ಜೀವನ ರೂಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬೇಕೆಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಉದ್ದಿಮೆಗಳಾದ ಅನಿಲ್ ಆಚಾರ್, ಚಂದ್ರಶೇಖರಯ್ಯ ಹಿರೇಮಠ, ಕಾಸಿಂ ಸಾಬ್ ತಣಕಲ್, ಅರವಿಂದ್ ಪೊಲೀಸ್ ಪಾಟೀಲ್, ಫಕೀರಪ್ಪ ವಜ್ರಬಂಡಿ, ಬಸವರಾಜ್ ಕೊಡ್ಲಿ, ವೀರಯ್ಯ ತೋಂಟದಾರ್ಯ ಮಠ, ಗದಿಗೆಪ್ಪ ಪವಾಡ್ ಶೆಟ್ಟಿ, ವಿಜಿ ಬಳಗೇರಿ, ವೀರಯ್ಯ ಹಿರೇಮಠ, ಕಳಕಪ್ಪ ಕುಂಬಾರ್, ಈರಪ್ಪ ಮ್ಯಾಳಿ, ಮೇಘರಾಜ್ ಜಿಡಿಗ, ನಿಂಗಪ್ಪ ಗೊರ್ಲೆಕೊಪ್ಪ, ಸಂಘಟಿ ಹಿರಿಯರು, ಪ್ರತಿನಿಧಿಗಳು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ನಾಗರಿಕರು ಪಾಲ್ಗೊಂಡಿದ್ದರು. ಚೆನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4, ಕುಕನೂರು. ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರ ನೋಡುವ ಕೈಗಳಿಗಿಂತ ದುಡಿಯುವ ಕೈ ಬಹಳ ಮುಖ್ಯ. ಅದನ್ನ ನೋಡುವ ಸಾವಿರ ನೋಡುದು ಆದ್ರೆ
ದುಡಿಯುವಂತ ಕೈಗಳನ್ನು ಕಾಣಬೇಕು. ಆ ನಿಟ್ಟಿನೊಳಗೆ ಇವತ್ತು ಯಾಕೆ ಇವರ ನಮ್ಮ ಶಿವಕುಮಾರ್ ಮಾಸ್ತರ, ನಮ್ಮ ಜಿಡಿ, ನಮ್ಮ ಕಳಕಪ್ಪ ಕುಂಬಾರ, ನಮ್ಮ ಕರಿಯಪ್ಪ ಇವರು ಚೆಪ್ಪಾಯ ಮಂಗಳೂರು ಗ್ರಾಮದ ಮುಖ್ಯ ರಸ್ತೆಗಳನ್ನು ಅಗಲೀಕರಣ ಮಾಡುವಂತಹ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಕುಕನೂರು ತಾಲೂಕಾ ಯುವ ಘಟಕದ ವತಿಯಿಂದ ಮನವಿಯನ್ನ ಸಲ್ಲಿಸಲಾಯಿತು. ಮಂಗಳೂರು ಗ್ರಾಮವು 12,000 ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು ಮಂಗಳೂರು ಗ್ರಾಮವು ಜನದಟ್ಟಣೆಯಿಂದ ಕೂಡಿರುತ್ತದೆ. ಮಂಗಳೂರು ಗ್ರಾಮಕ್ಕೆ ಸುತ್ತಮುತ್ತಲಿನ ಹಳ್ಳಿಯ ಜನರು ವ್ಯಾಪಾರಕ್ಕೆ ಮತ್ತು ಸಂತೆಗೆ ಬರುತ್ತಾರೆ. ಸಂತೆಗೂ ಮತ್ತು ವ್ಯಾಪಾರಕ್ಕೆಂದು ಬಂದಂತಹ ಜನರಿಗೆ ಇಕ್ಕಟ್ಟಾದ ಜಾಗೆಯೂ ಇದ್ದು ವಾಹನ ಸವಾರರಿಗೂ ಮತ್ತು ಸರ್ಕಾರಿ ಬಸ್ಸುಗಳ ಓಡಾಟದಿಂದ ತೊಂದರೆಯಾಗುತ್ತಿದೆ. ಈ ಹಿಂದೆ ಹಲವಾರು ಬಾರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಟರಾವು ಕೂಡ ಪಾಸ್ ಆಗಿರುತ್ತದೆ. ಹಿಂದಿನ ಹಲವಾರು ಸಚಿವರಿಗೆ ಮನವಿ ಕೂಡ ಕೊಟ್ಟಿರುತ್ತೇವೆ, ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ತಾವುಗಳು ಸಚಿವರಿದ್ದು ಮಂಗಳೂರು ಗ್ರಾಮದ ಮುಖ್ಯ ರಸ್ತೆಗಳನ್ನು ಅಗಲೀಕರಣ ಮಾಡಿ ಸುಗಮ ಸಂಚಾರಕ್ಕೆ ಅಪಘಾತವಾಗುವುದನ್ನು ತಾವುಗಳು ಕೂಡಲೇ ತಪ್ಪಿಸಬೇಕು. ಇದರ ಬಗ್ಗೆ ಗಮನವನ್ನು ಹರಿಸಿ ಆದಷ್ಟು ಬೇಗನೆ ಮುಖ್ಯ ರಸ್ತೆಗಳನ್ನು ಅಗಲೀಕರಣ ಮಾಡಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕುಕನೂರು ತಾಲೂಕಾ ಅಧ್ಯಕ್ಷ ಆನಂದ್ ಬಂಡಿ ಅವರು ಸಚಿವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆನಂದ್ ಬಂಡಿ ಕುಕನೂರ ತಾಲೂಕಾ ಯುವ ಘಟಕದ ಅಧ್ಯಕ್ಷರು, ವೀರೇಶ್ ತಾಲೂಕಾ ಘಟಕದ ಅಧ್ಯಕ್ಷರು, ಶರಣಯ್ಯ ಹಳೆಮನೆ ಜಿಲ್ಲಾ ಸಂಚಾರಕರು, ನೀಲನ್ಗೌಡ ಪೊಲೀಸ್ ಪಾಟೀಲ್ ಮಂಗಳೂರು ಹೋಬಳಿ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಚೆನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4, ಕುಕನೂರು. ಎಚ್ ಶಿವರಾಮೇಗೌಡರು ರಕ್ಷಣಾ ವೇದಿಕೆ ಹುನಗುಂದ ತಾಲೂಕಾ ವತಿಯಿಂದ ಹುನಗುಂದ ತಾಲೂಕು ನೂತನ ಪತ್ರಕರ್ತರಿಗೆ ಸನ್ಮಾನವನ್ನ ಮಾಡಲಾಯಿತು. ಎಚ್ ಶಿವರಾಮೇಗೌಡ ರಕ್ಷಣಾ ವೇದಿಕೆ ಹುನಗುಂದ ತಾಲೂಕು ವತಿಯಿಂದ ಹುನಗುಂದ ತಾಲೂಕು ನೂತನ ಪತ್ರಕರ್ತರಿಗೆ ಸನ್ಮಾನವನ್ನು ಮಾಡಲಾಯಿತು. ನೂತನ ಪತ್ರಕರ್ತರಾಗಿ ಚಂದ್ರು ಗಂಗೂರು, ತಾಲೂಕಾ ಅಧ್ಯಕ್ಷರು ರಾಜು ಬಡಿಗೇರ್, ಅಂಬರೀಶ್ ನಾಗೂರ್, ಮಹಂತೇಶ್ ತೋಪಲ್ಕಟ್ಟಿ, ಮಹಂತೇಶ್ ಪಾಟೀಲ್, ಮಲ್ಲು ಬಂಡ್ರಕಲ್ ಸರ್ವ ಪತ್ರಕರ್ತರಿಗೂ ಈ ಸಮಯದಲ್ಲಿ ಸನ್ಮಾನಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳಾದ ಮುತ್ತಣ್ಣ ಕಲ್ಮಡಿ, ತಾಲೂಕಾ ಗೌರವ ಅಧ್ಯಕ್ಷರು ಸಿದ್ದು ಮೂಲಿಮನಿ, ಕಾರ್ಮಿಕ ಘಟಕದ ಅಧ್ಯಕ್ಷ ಹುಸೇನ್ ಸಾಬ್ ನದಾಫ್, ಮುರ್ತುಜಾ ಆದ್ವಾನಿ, ಮಂಜುನಾಥ್ ಗುಳದ್ಕಾಯಿ, ತಾಲೂಕಾ ಕಾರ್ಮಿಕ ಘಟಕದ ಉಪಾಧ್ಯಕ್ಷರು ಮಹಂತೇಶ್ ಮನಗೂಳಿ, ಮೊಹಮ್ಮದ್ ಬಾಗಲ್ ಬಾವಿಕಟ್ಟಿ, ಶರಣು ಗಾಣಿಗೇರ್ ತಾಲೂಕಾ ಅಧ್ಯಕ್ಷರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇದ್ದರು. ಶಿವಕುಮಾರ್ ಕೆಂಬಾವಿ ಹಿರೇಮಠ ಜೊತೆ ಮಹಂತೇಶ್ ಕುರಿ, ಎನ್ಕೆಎಸ್ ಟಿವಿ 4, ಹುನಗುಂದ. ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಪದಾಧಿಕಾರಿ ಮುತ್ತಣ್ಣ ಕಲ್ಮಡಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೂ ನಮ್ಮ ಹುಸೇನ್ ನದಾಫ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಮಂಜು ಗುಳದ್ಕಾಯಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಬರ್ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಮಹಂತೇಶ್ ಮಂಗಳೂರು ಅವರು ಕೂಡ ಈ ಕಾರ್ಯಕ್ರಮ ಬರ್ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಮುರ್ತು ಜಾದ್ವಾನಿ ಹಾಗೂ ಮೊಹಮ್ಮದ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಬರ್ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಸ್ವಾಗತವನ್ನು ಈ ಕಾರ್ಯಕ್ರಮದ ಮೂಲಕ ನಾನು ನಾವೇನು ಕೊಟ್ಟಿದ್ದೀವಿ ಅನ್ನೋದು ಮುಟ್ಟಲ್ಲ. ಇವತ್ತು ನಮ್ಮ ಸಮಾಜಕ್ಕೆ ನಮ್ಮ ಪತ್ರಕರ್ತ ಬಳಗ ಎಷ್ಟು ಏನು ಮಾಡೈತಂದು ಎಲ್ಲ ಜನರಿಗೂ ಕೂಡ ಗೊತ್ತೈತಿ. ಅವರು ಹಗಲು ಇರೋ ಅನ್ನದೇ ನಮ್ಮ ಹೋರಾಟ, ನಮ್ಮ ಒಂದು ಸಂಘಟನೆಗೂ ಎಲ್ಲ ಸಂಘಟನೆಗೂ ಕೂಡ ಎಲ್ಲ ಒಂದು ಊರಿನ ಸಮಸ್ಯೆಗಳನ್ನ ಎತ್ತಿ ತೋರಿಸೋರು ಅವರು. ಇವತ್ತು ಅವರು ಅದರಂತಂದು ನಾವು ಒಂದು ನಮ್ಮ ಏನೋ ಒಂದು ಹೋರಾಟಗಳು ಮುಂಚೂಣಿಯಲ್ಲಿ ಹಾಗೂ ಎಲ್ಲ ಕಡೆಗೂ ಕೂಡ ನಾವು ಪ್ರಸ್ತಾಪ ಹಾಕೋವು. ಅವರ ಸೇವೆ ಅಜರಾಮರ ಇರಲಿ ಅಂತಂದು ನಾ ಈ ಒಂದು ಸಭೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆಕೊಂಡಂತ ಪತ್ರಕರ್ತರು, ತಾಲೂಕಿನ ಪತ್ರಕರ್ತರಿಗೆ ಇವತ್ತು ನಮ್ಮ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಭಿನಂದನಾ ಕಾರ್ಯಕ್ರಮ. ಮೊದಲನೇದಾಗಿ ಚಂದ್ರು ಬಂಗೂರು ಅವರಿಗೆ ಸನ್ಮಾನ. ಅಧ್ಯಕ್ಷರಾದ ಶರಣು ಗಾಣಿಗರ ಅವರೇ ಹಾಗೂ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಸಿದ್ದು ಮುಲಿಮನಿ ಅವರೇ ಹಾಗೂ ನಮ್ಮ ಸಂಘದ ನಿಕಟ ಪೂರ್ವ ಅಧ್ಯಕ್ಷರಾದ ಮಲ್ಲು ಬಂಡ್ರಗಲ್ ಅವರೇ ಹಾಗೂ ನಮ್ಮ ಹಿರಿಯ ಪತ್ರಕರ್ತರಾದ ಅಂಬರೀಶ್ ನಾಗೂರ್ ಅವರೇ ಹಾಗೂ ನಮ್ಮ
ಹಿರಿಯ ಪತ್ರಕರ್ತರಾದ ಮಾಂತೇಶ್ ಪಾಟೀಲ್ ಅಣ್ಣವರೇ ಹಾಗೂ ತಪ್ಪು ಕಟ್ಟಿ ಅವರೇ ಹಾಗೂ ಸುರೇಶ್ ಪತ್ತಾರ್ ಅವರೇ ಹಾಗೂ ಮೊಹಮ್ಮದ್ ಬಾವಿಕಟ್ಟಿ ಅವರೇ ಹಾಗೂ ಕಲ್ಮಡಿ ಅವರೇ ಹಾಗೂ ಮಾಂತೇಶ್ ಕುರಿ ಅವರೇ ಮಾಂತೇಶ್ ಮನಗುಳೆ ಅವರೇ ಮುರ್ತುಜ್ ಅದ್ವಾನಿ ಅವರೇ ಹಾಗೂ ಎಲ್ಲ ಇಲ್ಲಿ ಆಗಮಿಸಿದ ಎಲ್ಲ ಕರ್ವೇ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದ. ತಾಲೂಕಾ ಪತ್ರಕರ್ತರ ಸಂಘಕ್ಕೆ ನಮ್ಮನ್ನು ಆಯ್ಕೆ ಆದ ಹಿನ್ನೆಲೆಯಲ್ಲಿ ಸನ್ಮಾನ ಸಮಾರಂಭಕ್ಕೆ ಸಮಾರಂಭ ಮಾಡಿದ ಎಲ್ಲ ಕುಣಗುಲ್ ತಾಲೂಕಾ ಕರ್ವೇ ಘಟಕದವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸಂಘಟನೆ ಹಾಗೂ ಹೋರಾಟಕ್ಕೆ ನಿರಂತರವಾಗಿ ನಮ್ಮ ಪತ್ರಿಕಾ ಮಾಧ್ಯಮದಿಂದ ಅವರಿಗೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಅವರು ಇದೇ ರೀತಿಯ ಸಹಕಾರ ನೀಡುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಸಂಘಟನೆಯಲ್ಲಿ ನೋಡುತ್ತೀರಿ, ಅದೇ ರೀತಿಯಾಗಿ ನಮ್ಮ ವೈಯಕ್ತಿಕ ಬದುಕಿನ ಬಗ್ಗೆನೂ ನಾವು ಗಮನ ಕೊಡಬೇಕಾಗಿತ್ತು. ಕೇವಲ ಸಮಾಜದ ಬಗ್ಗೆ ನೋಡಿದ್ವಿ, ಸಮಾಜದ ಒಳಗೆ ಕೆಲಸ ಮಾಡ್ತೀವಿ, ನಮ್ಮ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕವಾಗಿ ನಾವು ಗೌರವ ಮತ್ತು ಮನ್ನಣೆ ಪಾತ್ರ ಆಗ್ತೀವಿ, ಆದರೆ ಮನೆಯಲ್ಲಿ ನಾವು ಏನು ಬಿಡೋ ನಮಗೇನು ಉಪಯೋಗ ಇಲ್ಲ ಅಂತಿದೆ. ಅದಕ್ಕೆ ಸಾಮಾಜಿಕ ಸೇವೆಯೊಂದಿಗೂ ಕೂಡ ನಮ್ಮ ಹಿರಿಯರನ್ನು ಮಾತಾಡ್ತಾರೆ, ಮನೆಗೆದ್ದು ಮಾರಿಗೆಂತ. ಆ ದಿಶೆಯಲ್ಲಿ ನಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳೊಂದಿಗೆ ಸಾಮಾಜಿಕ ಸೇವೆಯನ್ನು ಮಾಡಿದಾಗ ಮಾತ್ರ ಸಮುದಾಯ ನಮ್ಮನ್ನು ಇನ್ನಷ್ಟು ಗೌರವದಿಂದ ಕಾಣಲಿಕ್ಕೆ ಸಾಧ್ಯ. ಯಾಕಂತಂದ್ರೆ ಕರ್ನಾಟಕ ಅಮೇರಿಕೆಯ ಪದಾಧಿಕಾರಿಗಳು ಮತ್ತು ನನ್ನ ಪತ್ರಕರ್ತ ಮಿತ್ರ, ಪ್ರತಿ ದಿವಸ ಈ ಒಂದು ನೂತನ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಂಥ ಕರ್ವೇ ಅಧ್ಯಕ್ಷರಾದಂಥ ಶರಣು ಗಾಂಧಿಯವರಿಗೆ ನಾವು ಯಾವಾಗಲೂ ಈ ಸನ್ಮಾನ ಸ್ವೀಕಾರದ ಪ್ರಶ್ನೆಯನ್ನು ನಿಮ್ಮ ಜೊತೆಗೆ ಇರ್ತೀನಿ. ಪತ್ರಕರ್ತ ಬಂಧುಗಳು, ನಿಮ್ಮೊಂದಿಗೆ ನೀವು ಮಾಡುವಂಥ ಹೋರಾಟವನ್ನು ಸರ್ಕಾರವನ್ನು ತೆಗೆದುಕೊಂಡು ರೂಪಿಸುವಂಥ ಕೆಲಸವನ್ನು ಮತ್ತು ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸವನ್ನು ನಾವು ಕುಣಗುಲ್ ತಾಲೂಕಿನ ಎಲ್ಲ ಪತ್ರಕರ್ತರು ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತ ನಾವು ಒಂದೇದಾಗಿ ಮಾತುಗಳನ್ನು ಹೇಳಲು ಇಷ್ಟಪಡ್ತೀನಿ. ಹಾಗೆ ಈಗಾಗಲೇ ಅಂಬರೀಷ್ ನಾಗರವರು ಸಾಕಷ್ಟು ವಿಷಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ಯಾರ. ಇನ್ನೂ ಹೆಚ್ಚಿನ ಮಾತುಗಳನ್ನು ಮಾತಾಡುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಕೆಲಸ ಇದೆ, ದಯವಿಟ್ಟು ತಪ್ಪಿಸ್ಕೊಂಡು ಹೊರಗಡೆಯಿಂದ ಫೋನ್ ಬರ್ತಾ ಇದೆ. ಅದಕ್ಕೆ ನಾನು ಬೇರೆ ಕಡೆ ಸೌಲಭ್ಯ ಕೊಟ್ಟಿಗೆ ಹೋಗ್ಬಿಟ್ಟು ಅದಕ್ಕೆ ಇಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಕನ್ನಡ ತಾಯಿ ಭುವನೇಶ್ವರಿನಿಂದ ನೆನಪಿಲ್ಲ ಈ ಒಂದು ಪತ್ರಕರ್ತರ ಅಭಿನಂದನಾ ಕಾರ್ಯಕ್ರಮಕ್ಕೆ ಹೆಲ್ಪ್ ಮಾಡ್ತೀವಿ ಅಂದ್ರೆ ಅದು ಉಚ್ಚಕೇ ನಿಮ್ಮಲ್ಲಿ ಪತ್ರಕರ್ತರು ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ವೇದಿಕೆಯ ಹುಣಗುಲ್ ನಗರ ಹಾಗೂ ತಾಲೂಕು ಘಟಕ ಪದಾಧಿಕಾರಿಗಳು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಕಾರ್ಮಿಕ ಘಟಕ ಅಧ್ಯಕ್ಷ ಸಿದ್ದು ಮುಲಿಮನೆ ಅವರು ವೇದಿಕೆ ಮೇಲೆ ಹೋಗಬೇಕು. ಹುನಗುಲ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಇಲ್ಕಲ್ ಹಾಗೂ ರಾಜ್ಯ ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಬೆಂಗಳೂರು ಇವರ ಸಹಯೋಗದಲ್ಲಿ ಇಲ್ಕಲ್ ಪ್ರೀಮಿಯರ್ ಲೀಗ್ ಸೀಸನ್ 7ರ ಮೊದಲನೇ ದಿನದ ಮೊದಲ ಪಂದ್ಯಾವಳಿಯನ್ನು ಉದ್ಘಾಟಿಸಲಾಯಿತು. ಹುನಗುಲ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಇಲ್ಕಲ್ ಹಾಗೂ ರಾಜ್ಯ ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಬೆಂಗಳೂರು ಇವರ ಸಹಯೋಗದಲ್ಲಿ ಇಲ್ಕಲ್ ಪ್ರೀಮಿಯರ್ ಲೀಗ್ ಸೀಸನ್ 7ರ ಮೊದಲನೇ ದಿನದ ಮೊದಲ ಪಂದ್ಯಾವಳಿಗಳಿಗೆ ಉದ್ಘಾಟಿಸಲಾಯಿತು. ಹುನಗುಲ್ ಮತಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ವಿಜಯಾನಂದ ಎಸ್ ಕಾಶಪ್ನವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಗ್ರಾನೈಟ್ ಉದ್ಯಮಿಗಳಾಗಿರುವಂತಹ ಸಿದ್ದು ವಾಯ್ ಬಂಡಿ ಅವರು ಪಂದ್ಯಾವಳಿಯನ್ನು ಉದ್ಘಾಟಿಸಿದರು. ಒಂದನೇ ಪಂದ್ಯಾವಳಿ ಫಿನಿಕ್ಸ್ ವಾರಿಯರ್ಸ್ ಇಲ್ಕಲ್ ಹಾಗೂ ದೇಶಪಾಂಡೆ ಟೈಗರ್ಸ್ ಹುನಗುಂದ್ ಪಂದ್ಯಾವಳಿಯಲ್ಲಿ ದೇಶಪಾಂಡೆ ಟೈಗರ್ಸ್ ಹುನಗುಂದ್ ತಂಡವು ಜಯ ಸಾಧಿಸಿತು.
ಪಂದ್ಯ ಮ್ಯಾನ್ ಆಫ್ ದಿ ಮ್ಯಾಚ್ ಸಂತೋಷ್ ರಾಮವಾಡಗಿ ಪಡೆದುಕೊಂಡರು. ಎರಡನೇ ಪಂದ್ಯಾವಳಿಗಳು ನೀಲಗಿರಿ ಡೆವಲಪರ್ಸ್ ಹುನಗುಂದು ಹಾಗೂ ಬಂಜಾರ ಬುಲ್ಡೋಸರ್ಸ್ ಇಲ್ಕಲ್ ಪಂದ್ಯಾವಳಿಯಲ್ಲಿ ನೀಲಗಿರಿ ಡೆವಲಪರ್ಸ್ ಹುನಗುಂದ್ ತಂಡವು ಜಯ ಸಾಧಿಸಿತು. ಪಂದ್ಯ ಮ್ಯಾನ್ ಆಫ್ ದಿ ಮ್ಯಾಚ್ ಬಂದೇ ನವಾಜ್ ಮಾಗಿ ಅವರು ಪಡೆದುಕೊಂಡರು. ತಂಡದ ಮಾಲೀಕರು, ಸಂಸ್ಥೆಯ ಸದಸ್ಯರು, ಕ್ರೀಡಾ ಅಭಿಮಾನಿಗಳು, ಅಪಾರ ಸಂಖ್ಯೆಯ ಪ್ರೇಕ್ಷಕರು ಭಾಗವಹಿಸಿದ್ದರು. ಶಿವಕುಮಾರ್ ಕೆಂಬಾವಿ ಹಿರೇಮಠ ಜೊತೆ ಚನ್ನು, ಗೋನಾಳ್ಮಠ, ಎನ್ಕೆಎಸ್ ಟಿವಿ 4 ಇಲ್ಕಲ್. ಭಾರತೀಯ ಜನತಾ ಪಕ್ಷದಿಂದ ರಾಜಸ್ಥಾನದಲ್ಲಿ ನಡೆದಂತಹ ಮುಗ್ಧ ಕನ್ನಯ್ಯಲಾಲ್ ಅವರ ಭೀಕರ ಹತ್ಯೆಯನ್ನು ಖಂಡಿಸಿ ಹುನಗುಂದ್ ಮತಕ್ಷೇತ್ರದ ಶಾಸಕರಿಂದ ತಹಶೀಲ್ದಾರ್ರವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಭಾರತೀಯ ಜನತಾ ಪಕ್ಷದಿಂದ ರಾಜಸ್ಥಾನದಲ್ಲಿ ನಡೆದಂತಹ ಮುಗ್ಧ ಕನ್ನಯ್ಯಲಾಲ್ ಅವರ ಭೀಕರ ಹತ್ಯೆಯನ್ನು ಖಂಡಿಸಿ ಹುನಗುಂದ್ ಮತಕ್ಷೇತ್ರದ ಶಾಸಕರಿಂದ ತಹಶೀಲ್ದಾರ್ರವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇಲ್ಕಲ್ ನಗರ ಹಾಗೂ ಗ್ರಾಮೀಣ ಮಂಡಲಗಳ ಒಬಿಸಿ ಮೋರ್ಚಾಗಳ ವತಿಯಿಂದ ಜನಪ್ರಿಯ ಶಾಸಕರಾದ ದೊಡ್ಡನಗೌಡ ಜಿ ಪಾಟೀಲ್, ಜಿಲ್ಲಾ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ವೀರಣ್ಣ ಹಳೆಗೌಡ್ರು, ತಾಲೂಕಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರುಗಳಾದ ಮಹಾಂತ್ ಗೌಡ್ರು ಪಾಟೀಲ್, ಅರವಿಂದ್ ಮಂಗಳೂರು ಇವರುಗಳ ನೇತೃತ್ವದಲ್ಲಿ ಪ್ರಸಕ್ತವಾಗಿ ರಾಜಸ್ಥಾನದಲ್ಲಿ ನಡೆದಂತಹ ಮುಗ್ಧ ಕನ್ನಯ್ಯಲಾಲ್ ಅವರ ಭೀಕರ ಹತ್ಯೆಯನ್ನು ಖಂಡಿಸಿ ಹುನಗುಂದ್ ನಗರದ ಗುರುಭವನದಲ್ಲಿ ತಾಲೂಕಾ ದಂಡಾಧಿಕಾರಿಗಳ ಕಚೇರಿಯವರಿಗೆ ಪಾದಯಾತ್ರೆಯೊಂದಿಗೆ ಖಂಡನಾ ಮನವಿಯನ್ನು ನೀಡಲಾಯಿತು. ಕಿಡಿಗೇಡಿಗಳು ಧರ್ಮದ ಹೆಸರಿನಲ್ಲಿ ಸಾಮಾನ್ಯ ಜನರ ಮಾರಣ ಹೋಮ ಮಾಡಿರುವುದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟವಾಗಿ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿರುವುದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಇಂತಹ ಕೃತ್ಯ ಎಸಗಿದಂತಹ ವ್ಯಕ್ತಿಗಳನ್ನು ಸಿಕ್ಕಲ್ಲಿ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಜರುಗಿಸಲು ಗೌರವಾನ್ವಿತ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಮಹಂತೇಶ್ ಕರ್ಜಗಿ, ಅಧ್ಯಕ್ಷರುಗಳಾದ ನಾಗೇಶ್ ಗಂಜಿಹಾಳ್, ಶ್ರೀನಿವಾಸ್ ಕೊಪ್ಪಳ್, ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಂದ್ರ ಆರಿ, ವಿನಯ್ ಲಿಂಗ್ಸ್ಕೂರ್, ಡಾಕ್ಟರ್ ಶ್ರೀನಿವಾಸ್ ಲೂಟಿ, ಬಸವರಾಜ್ ಕುಂಬಾರ್, ಹುನಗುಂದ್ ಪುರಸಭೆ ಸದಸ್ಯರುಗಳು, ಒಬಿಸಿ ಮೋರ್ಚಾಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು. ಶಿವಕುಮಾರ್ ಕೆಂಬಾವಿ ಹಿರೇಮಠ ಜೊತೆ ಮಹಾಂತೇಶ್ ಕುರಿ, ಎನ್ಕೆಎಸ್ ಟಿವಿ 4 ಹುನಗುಂದ್. ಧರ್ಮದ ಹೆಸರಿನಲ್ಲಿ ಆ ಒಬ್ಬ ದೇಶಭಕ್ತ ಕನ್ನಯ್ಯಲಾಲ್ನ ಕೊಲೆ ಮಾಡಿದ್ದು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ಹುನಗುಂದ್ ಘಟಕದ ಒಬಿಸಿ ಮೋರ್ಚಾದ ವತಿಯಿಂದ ಇವತ್ತು ತಹಶೀಲ್ದಾರ್ ಮೂಲಕ ತಾಲೂಕು ದಂಡಾಧಿಕಾರಿಗಳ ಮೂಲಕ ಘಟನೆಯಲ್ಲಿ ಕನ್ನಯ್ಯಲಾಲ್ ಅವರನ್ನ ಕೊಲೆ ಮಾಡಿದವರಿಗೆ ತಕ್ಷಣ ಶಿಕ್ಷೆ ಆಗಬೇಕು, ಅವರನ್ನ ಗಲ್ಲಿಗೇರಿಸಬೇಕು, ಯಾವ ಪಾಕಿಸ್ತಾನದಲ್ಲಿ ತರಬೇತಿಯನ್ನು ಪಡೆದಂತ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದಂತ ಯಾವ ಭಯೋತ್ಪಾದಕರು ಇವತ್ತು ಈ ದೇಶದ ಪ್ರಜೆಗಳನ್ನ ನಾಗರಿಕರನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು ಖಂಡನೀಯ. ಈ ಒಂದು ಕೊಲೆ ಮಾಡಿದಂಥದ್ದನ್ನು ನಾವು ಖಂಡನೆ ಮಾಡ್ತೇವೆ. ಭಾರತೀಯ ಜನತಾ ಪಕ್ಷ ಹುನಗುಂದ ಒಬಿಸಿ ಮೋರ್ಚಾ ವತಿಯಿಂದ ಇವತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ನಮ್ಮ ಘಟಕದ ಅಧ್ಯಕ್ಷರೊಬ್ಬರು, ಜಿಲ್ಲಾಧ್ಯಕ್ಷರು ಹಿರೇಗೌಡ. ಸಿನ್ನೂರು
ತಾಲೂಕಿನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ವೆಂಕಟರಾವ್ ನಾಡಗೌಡ ಅವರು ಚಾಲನೆ ನೀಡಿದರು. ಸಿಂಧನೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾಗಿರುವಂತಹ ವೆಂಕಟರಾವ್ ನಾಡಗೌಡ ಅವರು ಚಾಲನೆ ನೀಡಿದರು. ಲೋಕೋಪಯೋಗಿ ಇಲಾಖೆಯಿಂದ ತಾಲೂಕಿನ ಬಸಾಪುರ್ ಇಜೆ ಗ್ರಾಮದಲ್ಲಿ ಕಾಲೋನಿಯಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ, ಕುಮಟಗಿ ಗ್ರಾಮದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ 100 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಚೆಕ್ ಡ್ಯಾಂ, ತಾಲೂಕಿನ ಸಾಸ್ಲಾಮರಿ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿ ಸಿಸಿ ರಸ್ತೆ ಹಾಗೂ ಇತರೆ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಚಾಲನೆ ನೀಡಿದ ಅವರು ಗುತ್ತಿಗೆದಾರರನ್ನು ಉದ್ದೇಶಿಸಿ ಮಾತನಾಡಿದರು. ಎಲ್ಲಾ ಕಾಮಗಾರಿಗಳು ನಿಗದಿತ ಸಮಯದಲ್ಲಿ ಪೂರ್ಣಗೊಳ್ಳಬೇಕು ಹಾಗೂ ಗುಣಮಟ್ಟವಾಗಿರಬೇಕು. ಅಂತೆಯೇ ಅಭಿವೃದ್ಧಿ ಕಾಮಗಾರಿಗಳಿಗೆ ಗ್ರಾಮಸ್ಥರು ಸಹಕಾರ ನೀಡಬೇಕು. ಎಲ್ಲಾದರೂ ಕಳಪೆ ಕಾಮಗಾರಿಗಳು ಕಂಡು ಬಂದರೆ ನಮಗೆ ಮಾಹಿತಿ ನೀಡಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕುನ್ನುಟಗಿ ಗ್ರಾಮಸ್ಥರಾದ ಶರಣೇಗೌಡ, ಉದ್ಬಾಳ್, ರಂಗಾರೆಡ್ಡಿ, ಸಾಸಲ್ಮರಿ, ಶಮೀತ್ ಸಾಬ್, ಗ್ರಾಮ ಪಂಚಾಯತ್ ಸದಸ್ಯರಾದ ಲಕ್ಷ್ಮೀ, ಪರಸಪ್ಪ, ರಮೇಶ್ ಕುನ್ನುಟಗಿ, ನಿರುಪಾದಿ ಸಾಸಲ್ಮರಿ, ಸೈಯದ್ ಆಸಿಫ್, ಮಹಾವೀರ್ ಜೈನ್ ಸೇರಿದಂತೆ ಹಲವರು ಉಪಸ್ಥಿತರು ಇದ್ದರು. ಪರಶುರಾಮ್, ಎಂ ಎನ್ಕೆಎಸ್ TV4, ಸಿಂಧನೂರು. ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಕುನ್ನಟಿಗಿ ಗ್ರಾಮದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದ ಸಣ್ಣ ನೀರಾವರಿ ಇಲಾಖೆಯಿಂದ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಇದಾದ ನಂತರ ಇವತ್ತು ಅರೇಟ್ನೂರು ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯ ST ಕಾಲೋನಿಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಮತ್ತು ಚರಂಡಿಗೆ ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ತದನಂತರ ಬಾದಗಲಿ ಗ್ರಾಮದಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದ ಲೋಕೋಪಯೋಗಿ ಇಲಾಖೆಯಿಂದ ST ಕಾಲೋನಿಯಲ್ಲಿ ಸಿಸಿ ರಸ್ತೆ ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ತದನಂತರ ಮಂದಿನಿ ಕ್ಯಾಂಪ್ನಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದ ಲೋಕೋಪಯೋಗಿ ಇಲಾಖೆ ST ಕಾಲೋನಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಮಾಡ್ತೇವೆ. ಅದಾದ ನಂತರ ಮಧ್ಯಾಹ್ನ ಸಾಸುಮರಿ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದ ಲೋಕೋಪಯೋಗಿ ಇಲಾಖೆಯಿಂದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಮಾಡ್ತಾ ಇದ್ದೀವಿ. ಇವೆಲ್ಲವನ್ನು ಕೂಡ ಕಾಲಮಿತಿಯಲ್ಲಿ ಪೂರ್ಣಗೊಳಿಸೋದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ PWD ಮತ್ತು MI ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಗ್ರಾಮದವರಿಗೆಲ್ಲರಿಗೂ ಕೂಡ ವಿನಂತಿ ಮಾಡ್ತೇವೆ, ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲಿ ನೀವು ಕೂಡ ಸಹಕಾರ ಮಾಡಬೇಕು. ಏನಾದರೂ ಕಾಮಗಾರಿ ಸರಿಯಿಲ್ಲ ಅಂದರೆ ಗಮನಕ್ಕೆ ತರಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ತೇವೆ. ಇಲಕಲ್ ನಗರದ ನೇಕಾರ ಕಾಲೋನಿಯಲ್ಲಿ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಲಿದಾನ ಪ್ರಯುಕ್ತ ಹಾಗೂ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ 8 ವರ್ಷದ ಯಶಸ್ವಿ ಆಡಳಿತ ಯೋಜನೆಗಳನ್ನು ಬಿಜೆಪಿ ರೈತ ಮೋರ್ಚಾ ಮನೆ ಮನೆಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡುತ್ತದೆ ಎಂದು ಸಭೆಯನ್ನು ಉದ್ದೇಶಿಸಿ MR ಪಾಟೀಲ್ ಮಾತನಾಡಿದರು. ಇಲಕಲ್ ನಗರದ ನೇಕಾರ್ ಕಾಲೋನಿಯಲ್ಲಿ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಲಿದಾನ ಪ್ರಯುಕ್ತ ಹಾಗೂ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ 8 ವರ್ಷದ ಯಶಸ್ವಿ ಆಡಳಿತ ಯೋಜನೆಗಳನ್ನು ಬಿಜೆಪಿ ರೈತ ಮೋರ್ಚಾ ಮನೆ ಮನೆ ಮುಟ್ಟುವ ಕೆಲಸವನ್ನು ಮಾಡುವಂತಹ ಸಭೆಯನ್ನು ಉದ್ದೇಶಿಸಿ MR ಪಾಟೀಲ್ ಅವರು ಮಾತನಾಡಿದರು. ವಿಶೇಷವಾಗಿ ಸಂಕಷ್ಟದಲ್ಲಿ ಇರುವಂತಹ ನೇಕಾರ ಸಮುದಾಯಕ್ಕೆ ನೇಕಾರ ಸಮ್ಮಾನ ಯೋಜನೆಯಲ್ಲಿ ಜವಳಿ ಹಾಗೂ ಕೈಮಗ್ಗ ಇಲಾಖೆ ನೇರವಾಗಿ ವಾರ್ಷಿಕ 2,000 ರೂಪಾಯಿಗಳನ್ನು ಸಂದಾಯ ಮಾಡಲಿದ್ದು, ಪ್ರಸ್ತುತ ಸಾಲಿನಲ್ಲಿ 54,789 ನೇಕಾರ ಕುಟುಂಬಕ್ಕೆ 1,097 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಡುವ ಮೂಲಕ ನೇಕಾರ ಬೆನ್ನಿಗೆ ಬಿಜೆಪಿ ಸರ್ಕಾರವಿದೆ ಎಂದು ಹೇಳಿದರು. ಯಲ್ಲಪ್ಪ ಪೂಜಾರಿ ಅವರು ಮಾತನಾಡಿ, ಕೇಂದ್ರದಲ್ಲಿ ರಾಜ್ಯದಲ್ಲಿ ನಮ್ಮ ಕ್ಷೇತ್ರ ಹಾಗೂ ನಗರಸಭೆಯಲ್ಲಿ ಆಡಳಿತ ನಮ್ಮದೇ ಇದ್ದು, ಸದಾಕಾಲ ನೇಕಾರ ಸಮಸ್ಯೆ ಮೂಲಭೂತ ಸೌಕರ್ಯ ಕಲ್ಪಿಸುವ ಗುರಿ ನಮ್ಮ ಶಾಸಕರಾಗಿರುವಂತಹ ದೊಡ್ಡನಗೌಡ ಜಿ ಪಾಟೀಲರು ಮಾಡುತ್ತಾರೆ ಎಂದು ಹೇಳಿದರು. ನಗರಸಭೆಯ ನಾಮ ನಿರ್ದೇಶಕ ಸದಸ್ಯ ಬಸವರಾಜ್ ಕೋಚ್ಕುಂಡಿ ಮಾತನಾಡಿ, ಜಗತ್ತಿನ ರಾಷ್ಟ್ರಗಳು ಏನೇ ನಿರ್ಣಯವನ್ನು ಕೈಗೊಂಡರೂ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿ ಮಾತನ್ನ ಕೇಳದೆ ಮುಂದೆ ಹೆಜ್ಜೆ ಇಡುವುದಿಲ್ಲ. ಈಗ ಭಾರತ ಸದೃಢ, ಸಶಕ್ತ, ಸಮೃದ್ಧವಾಗಿದೆ ಎಂದು ಹೇಳಿದರು. ಹಿರಿಯರಾದ ಜಗನ್ನಾಥ ಪಿನ್ನಪತಿ, ಶರಣಪ್ಪ ಬಾಗೋಡಿ, ಮುತ್ತಪ್ಪ ಕದ್ರಿ,
ಶರಣಪ್ಪ ಶೆಟ್ಟರ್, ರವಿ ಕೊಪ್ಪಳ್, ಶಂಕರ್ ಬಂಡಿ ಇತರರು ಉಪಸ್ಥಿತರಿದ್ದರು. ಶಿವಕುಮಾರ್ ಕೆಂಬಾವಿ ಹಿರೇಮಠ ಜೊತೆ ಚನ್ನುವಿ ಗೋನಾಳ್ಮಠ, ಎನ್ಕೆಎಸ್ ಟಿವಿ ಫೋರ್ ಇಲ್ಕಲ್. ನಂಜನಗೂಡು ತಾಲೂಕಿನ ಮಡಿಕೆಹುಂಡಿ ಗ್ರಾಮದ ರೈತರೊಬ್ಬರಿಗೆ ವಿಚಿತ್ರವಾದ ಸಮಸ್ಯೆ ಉದ್ಭವಿಸಿದೆ. ಪರಿಹಾರ ಕಲ್ಪಿಸಿಕೊಡದ ಅಧಿಕಾರಿಗಳ ನಡೆಗೆ ರೈತ ಬೀಸುತ್ತಿದ್ದಾರೆ. ಅಧಿಕಾರಿಗಳ ಮುಂದೆ ವಿಷ ಸೇವಿಸಿ ಆತ್ಮಹತ್ಯೆಗೆ ನಿರ್ಧರಿಸಿದ್ದಾರೆ. ನಂಜನಗೂಡು ತಾಲೂಕು ಮಡಿಕೆಹುಂಡಿ ಗ್ರಾಮದ ರೈತ ರಾಮಮೂರ್ತಿ ಅವರಿಗೆ ಪಿತ್ರಾರ್ಜಿತವಾಗಿ ಬಂದ ಸುಮಾರು 2 ಎಕರೆ ಜಮೀನು ಇದೆ. ಕಳೆದ 2 ವರ್ಷಗಳಿಂದ ರಾಮಮೂರ್ತಿ ಅವರು ಹಾಕಿದ ಬೆಳೆ ಫಸಲು ಬಂದಿಲ್ಲ. ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿರುವ ರಾಮಮೂರ್ತಿ ಇದೀಗ ಆತ್ಮಹತ್ಯೆಗೆ ನಿರ್ಧರಿಸಿದ್ದಾರೆ. ಅವರ ಸಮಸ್ಯೆ ಗ್ರಾಮದ ಕೊಳಚೆ ನೀರು. ಹೌದು, ಗ್ರಾಮದ ಕೊಳಚೆ ನೀರು ಸಂಪೂರ್ಣವಾಗಿ ಹರಿದು ಬಂದು ಇವರ ಜಮೀನು ಸೇರಿಕೊಳ್ಳುತ್ತಿದೆ. ಅಲ್ಲದೆ ತ್ಯಾಜ್ಯವನ್ನು ಸಹ ಇಲ್ಲಿಗೆ ತಂದು ಸುರಿಯಲಾಗುತ್ತಿದೆ. ಕೊಳಚೆ ನೀರು ಹಾಗೂ ತ್ಯಾಜ್ಯದಿಂದಾಗಿ ಬೆಳೆಗಳು ಕೈಕೊಟ್ಟಿದೆ. ಲಕ್ಷಾಂತರ ನಷ್ಟ ಅನುಭವಿಸಿ ಕೈ ಸುಟ್ಟುಕೊಂಡಿದ್ದಾರೆ. ಕೃಷಿ ಭೂಮಿಯನ್ನೇ ನಂಬಿ ಬ್ಯಾಂಕ್ ಮತ್ತು ಕೆಲವು ಸಂಘಗಳಿಂದ ಸಾಕಷ್ಟು ಸಾಲವನ್ನು ಪಡೆಯಲಾಗಿದೆ. ಕೃಷಿ ಭೂಮಿಯಲ್ಲಿ ಬೆಳೆ ಬೆಳೆಯದೆ ಸಾಲಗಳನ್ನು ತೀರಿಸುವುದು ಹೇಗೆ? ಸಣ್ಣ ಪುಟ್ಟ ಒಡವೆಗಳನ್ನು ಗಿರ್ವಿ ಇಡಲಾಗಿದೆ. ಅವುಗಳನ್ನು ಬಿಡಿಸಿಕೊಳ್ಳುವುದು ಹೇಗೆಂಬ ಚಿಂತೆಯಲ್ಲಿ ಇದ್ದೇವೆ. ಕೊಳಚೆ ನೀರು ಹರಿದು ಹೋಗಲು ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ಸಮಸ್ಯೆಗೆ ಪರಿಹಾರ ಒದಗಿಸುವಂತೆ ಕಚೇರಿಯಿಂದ ಕಚೇರಿಗಳಿಗೆ ಅಲೆದು ರಾಮಮೂರ್ತಿ ಹೈರಾಣಾಗಿದ್ದಾರೆ. ಇನ್ನು ಕಚೇರಿಗಳಿಗೆ ಅಲೆಯಲು ಶಕ್ತಿ ಇಲ್ಲ. ಶೀಘ್ರದಲ್ಲಿ ಪರಿಹಾರ ದೊರೆಯದಿದ್ದಲ್ಲಿ ಅಧಿಕಾರಿಗಳ ಮುಂದೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗುವುದೇ ದಾರಿ ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ. ನನ್ನ ಹೆಸರು ರಾಮಮೂರ್ತಿ ಅಂದ್ಬಿಟ್ಟು, ಮಡಿಕೆಹುಂಡಿ ಗ್ರಾಮದಲ್ಲಿ ನಾವು ಜಮೀನು ಇಟ್ಕೊಂಡು ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ. ಪಿತ್ರಾಜಿ ಆಸ್ತಿ, ನಮ್ಮ ತಂದೆ ತಾಯಿ ಎಲ್ಲ ಇದ್ದಾಗಲಿಂದ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಆವಾಗಿಂದನೂ ಇದೇ ನಮಗೆ ವ್ಯವಸಾಯ, ಇದು ಬಿಟ್ಟರೆ ಇನ್ನೇನೂ ಇಲ್ಲ. ಈ ಊರಿನ ಡ್ರೈನ್ಗಳು, ರಸ್ತೆಗಳ ಡ್ರೈನ್ ನೀರೆಲ್ಲ ಪೂರ್ತಿ ಇಲ್ಲಿ ಜಮೀನೊಳಗಡೆಗೆ ಬರ್ತಾ ಇದೆ. ಆ ಜಮೀನು ನೀರೆಲ್ಲ ಬಂದು ಎಲ್ಲ ಪೂರ್ತಿ ಎಲ್ಲ ಒಳಗಡೆ ನಿಂತ್ಕೊಂಡು ಎಲ್ಲ ಗಾಜಿನ ಚೂರು, ಬಾಟ್ಲ್ಗಳು, ಪ್ಲಾಸ್ಟಿಕ್ಗಳು ಎಲ್ಲ ಪ್ರತಿಯೊಂದು ಬಂದು ತುಂಬಿಕೊಂಡು ಫಸ್ಲೆಲ್ಲ ಹಾಳಾಯ್ತಾ ಇದೆ. ಬಂದ ಜನ ಕೆಲಸ ಮಾಡೋ ಬರೋರು ಸುದಾ ಬರ್ತಾ ಇಲ್ಲ, ಕಾಲು ಕುಯ್ತವೆ, ಕೈ ಕುಯ್ಕೋತವೆ ಅಂದ್ಕೊಂಡು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ. ನಾವಿರೋರು ಇಬ್ಬರು, ನಮ್ಮ ಹೆಂಗಸರು, ನಾವು ಇಲ್ಲೇ ತೋಟದಲ್ಲೇ ಇರೋದು, ನಾವೇ ಪಡಬಾರ ಕಷ್ಟಪಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಪೂರ್ತಿ ಬರೀ ಸಿಕ್ಕಾಬಟ್ಟೆ ಬರೀ ಗಲೀಜು ನೀರೇ ಬರ್ತಾಯಿದೆ, ಎಲ್ಲ ರೋಗಗಳು ಬರ್ತಾವೆ. ನಾವು ಮಾಡ್ತಕ್ಕಂಥ ಫಸಲುಗಳು 1-2 ವರ್ಷ ಹಿಂದೆ ಬಾಳೆ ಹಾಕಿ ಬಾಳೆ ಎಲ್ಲ ಪೂರ್ತಿ ಮುಳುಗೋಗ್ಬಿಡ್ತು. ನನಗೆ ಒಂದು ಹೆಚ್ಚು ಕಡಿಮೆ 8 ಲಕ್ಷ ರೂಪಾಯಿ ನಷ್ಟವಾಯಿತು. ಎರಡನೇ ಬಾರಿ ಒಂದು ಸಾರಿ ಪೂರ್ತಿ ಬಿದ್ಕೋತು. ಆವಾಗ 1,500 ರೂಪಾಯಿ ಕೊಟ್ಟರು ಸರ್ಕಾರದಿಂದ ಸಹಾಯಧನ ಅಂದ್ಬಿಟ್ಟು, 1,500 ರೂಪಾಯಿ ಕೊಟ್ಟರು. ಅದು ಬಿಟ್ಟರೆ ಮತ್ತೆ ಇನ್ನೇನಿಲ್ಲ, ಪೂರ್ತಿ ಕೊಳಚೆ ನೀರೇ ಬರ್ತಾ ಇರೋದು. ಊರು ನೀರು, ಈ ಊರು ಇಡೀ ಊರು ನೀರೆಲ್ಲ ಪೂರ್ತಿ ಇದೆ. 1-6 ಡ್ರೈನಲ್ಲಿ 1-5 ಡ್ರೈನಲ್ಲಿ ನೀರು ಬರ್ತಾ ಇದೆ. ನಾವು ಎಲ್ಲ ಆಫೀಸ್ಗಳು ಕಚೇರಿಗಳಿಗೂ ನಾವು ಅರ್ಜಿ ಕೊಟ್ಟಿದ್ದೀವಿ, ಮನವಿ ಕೊಟ್ಟಿದ್ದೀವಿ, ಅಂತದ್ರಲ್ಲೂ ಅವರು ಗಮನಕ್ಕೆ ತಗೊಂಡಿಲ್ಲ. ಆದ್ದರಿಂದ ದಯವಿಟ್ಟು ಈ ಬಾರಿ ಇದೇ ಕೊನೆ ನಿರ್ಧಾರ, ದಯವಿಟ್ಟು ಬಂದು ಅದನ್ನು ಬಗೆಹರಿಸಿಕೊಡ್ಬೇಕು. ಇಲ್ಲ ಅಂದರೆ ಮುಂದೆ ವೀಸಾ ತಗೊಂಡಂತೂ ಸಾಯೋದು ಗ್ಯಾರಂಟಿ ಬರೆದಿಟ್ಬಿಟ್ಟು. ನಮ್ಮ ಮನೆಯವ್ರಿಗೂ ನಮಗೂ ವಯಸ್ಸಾಯಿತು, ಅವರು ಎಲ್ಲ ಕಡೆ ಹೋಗಿ ಬಂದರು, ಎಲ್ಲೂ ಕ್ರಮ ತಗೊಂಡಿಲ್ಲ. ಆ ತೇಜ ವಸ್ತುಗಳೇ ಬರ್ತಾ ಇರೋಗಿಂತ ಅದಕ್ಕೆ ನಾವು ಸೊಳ್ಳೆಗಳೆಲ್ಲ ಕಚ್ಚಿದ್ದೇವೆ ಸರ್. ಸೊಳ್ಳೆ ಕಚ್ಚೋದು, ರಾತ್ರಿ ಹೊತ್ತು ಮುಳುಗಿದ್ರೆ ನಿದ್ದೆ ಬರಲ್ಲ, ಬ್ಯಾಂಕಿನ ಸಾಲ ಕಟ್ಟೋದು ಹೆಂಗೆ ಏನು ಅಂತ ನಾವು ಯೋಚನೆ ಮಾಡಿ ನಾವು ಆಫೀಸವರಿಂದ ಈಗ ನಾವು ಲಾಸ್ಟಿಗೆ ಏನು ಮಾಡೋದು. ಈಗ ಆಫೀಸವರಿಂದ ಅಲ್ಲೇ ಬಂದು ಆಫೀಸರ ಮುಂದೆ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಏನಾರ ವಿಷ ತಗೋಬೇಕಂತ ಇರೋದು ಅಷ್ಟೇ ಆಗಿರೋ ಸರ್. ನಾವು ಇನ್ನೇನು ಸರ್ ಮಾಡಿ. ಇನ್ನಾದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಗಮನ ಹರಿಸಿ ಈ ರೈತರ ಸಮಸ್ಯೆ ಬಗೆಹರಿಸುವವರೇ ಕಾದು ನೋಡಬೇಕಿದೆ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎನ್ನುವ ಹಿರಿಯರ ಗಾದೆ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ. ಅಷ್ಟಕ್ಕೂ ಯಾಕೆ ಈ ಗಾದೆ ಮಾತು ಹೇಳ್ತಾ ಇದ್ದೀವಿ ಅಂತೀರಾ? ಇಲ್ಲಿ ಆಸ್ತಿಗಾಗಿ ರಕ್ತ ಹಂಚಿಕೊಂಡು ಹುಟ್ಟಿದಂತಹ ಹಿರಿಯಣ್ಣನನ್ನು ತಮ್ಮಂದಿರು ಕೊಲೆಗೈದಿದ್ದಾರೆ. ಅದು ಹಾಡು ಹಗಲೇ ಎಲ್ಲಿ ಅಂತೀರಾ?
ಈ ಸ್ಟೋರಿ ನೋಡೋಣ ಬನ್ನಿ. ತಮ್ಮಂದಿರಿಂದಲೇ ಅಣ್ಣನ ಬರ್ಬರ ಹತ್ಯೆ. ಆಸ್ತಿ ವಿಚಾರಕ್ಕಾಗಿ ನಡೆದೇ ಹೋಯಿತು ಭೀಕರ ಹತ್ಯೆ. ಬೆಳೆಸಿ ಪೋಷಿಸಿದಂತಹ ಅಣ್ಣನನ್ನೇ ಕೊಂದ ಪಾಪಿ ತಮ್ಮಂದಿರು. ಹೌದು, ಹೀಗೆ ರಕ್ತದ ಮಡುವಿನಲ್ಲಿ ಹೆಣವಾಗಿ ಹೋದ ವ್ಯಕ್ತಿಯ ಹೆಸರು 40 ವರ್ಷದ ಪಂಪಾಪತಿ ಪತ್ತಾರ್. ಯಾದಗಿರಿ ಜಿಲ್ಲೆಯ ಸುರ್ಪುರ ನಗರದ ರಂಗಂಪೇಟೆಯ ನಿವಾಸಿ, ವೃತ್ತಿಯಲ್ಲಿ ಬಂಗಾರದ ವ್ಯಾಪಾರಿ. ಪಂಪಾಪತಿ ಎಂದಿನಂತೆ ತನ್ನ ಬಂಗಾರದ ಅಂಗಡಿಗೆ ಹೋಗಬೇಕು ಅಂತ ಎದ್ದು ತನ್ನ ನಿತ್ಯ ಕಾರ್ಯಗಳನ್ನು ಮುಗಿಸಿ ಇನ್ನೇನು ಮನೆ ಬಾಗಿಲು ಹಾಕಿ ಹೊರಡಬೇಕು ಎನ್ನುವಷ್ಟರಲ್ಲಿ ಮನೆಗೆ ತಮ್ಮಂದಿರು ಬಂದಿದ್ದಾರೆ. ಮಾತಿಗೆ ಮಾತು ಬೆಳೆದು ಮಾರಕ ಅಸ್ತ್ರಗಳಿಂದ ಭೀಕರವಾಗಿ ಹತ್ಯೆಗೈದು ಪರಾರಿಯಾಗಿದ್ದಾರೆ. ಆಸ್ತಿ ವಿಚಾರಕ್ಕಾಗಿ ಒಡಹುಟ್ಟಿದ ತಮ್ಮಂದಿರಾದ ಗಂಗು ಪತ್ತಾರ್ ಹಾಗೂ ಕಾಳಪ್ಪ ಪತ್ತಾರ್ ತಮ್ಮ ಅಣ್ಣನನ್ನೇ ಬರ್ಬರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಕೊಲೆಯಾದ ಪಂಪಾಪತಿ ಪತ್ತಾರ್ ಸುರ್ಪುರ್ ಪಟ್ಟಣದ ರಂಗಂಪೇಟೆಯಲ್ಲಿ ಬಂಗಾರದ ಅಂಗಡಿ ಇಟ್ಟುಕೊಂಡು ವ್ಯಾಪಾರವನ್ನ ನಡೆಸುತ್ತಿದ್ದ. ಅಷ್ಟೇ ಅಲ್ಲ, ಕೊಲೆಗೈದ ತಮ್ಮಂದಿರು ಗಂಗು ಹಾಗೂ ಕಾಳಪ್ಪ ಸಹ ಬಂಗಾರದ ವ್ಯಾಪಾರವನ್ನು ನಡೆಸಿಕೊಂಡು ಜೀವನವನ್ನು ನಡೆಸುತ್ತಿದ್ದರು. ಅದೇನಾಗಿತ್ತೋ ಗೊತ್ತಿಲ್ಲ. ಏಕಾಏಕಿ ಮೂವರು ಅಣ್ಣ ತಮ್ಮಂದಿರ ನಡುವೆ ಆಸ್ತಿ ಹಣಕ್ಕಾಗಿ ಕಿತ್ತಾಟ ಶುರುವಾಗಿತ್ತು. ಹೇಗಾದ್ರೂ ಮಾಡಿ ಅಣ್ಣ ಪಂಪಾಪತಿಯನ್ನ ಮುಗಿಸ್ಲೇಬೇಕು ಅಂತ ಸ್ಕೆಚ್ ಹಾಕಿ ಕೊಲೆಗೈದಿದ್ದಾರೆ ಎನ್ನಲಾಗಿದೆ. ಯಾದಗಿರಿಯ ಸುರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಂಗಂಪೇಟೆಯಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿದೆ. ಇದರಲ್ಲಿ 35 ವರ್ಷದ ಪಂಪಣ್ಣ ಪತ್ತಾರ್ ಎನ್ನುವ ವ್ಯಕ್ತಿಯನ್ನು ಯಾರೋ ಇಬ್ಬರು ಆರೋಪಿಗಳು ಮಚ್ಚಿನಿಂದ ಪಡೆದು ಕೊಲೆ ಮಾಡಿದ್ದಾರೆ. ಇದರಲ್ಲಿ ಈಗಾಗಲೇ ಅನುಮಾನಿತ ವ್ಯಕ್ತಿಗಳು ಇಬ್ಬರು ಯಾರು ಅಂತ ಸುಳಿವು ಸಿಕ್ಕಿದೆ. ಅವರ ದಸ್ತಗಿರಿಗೆ ಕೂಡಲೇ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರ 2 ಟೀಮ್ ಮಾಡಿ ಈಗಾಗಲೇ ಕಾರ್ಯಸನ್ನದ್ಧರಾಗಿದ್ದಾರೆ. ಸಾಮಾನ್ಯವಾಗಿ ಇದು ಅಣ್ಣ ತಮ್ಮಂದರಲ್ಲೇ ಗಲಾಟೆ ಆಗಿ ಅವರವರೇ ಹೊಡೆದಾಡಿಕೊಂಡು ಕೊಲೆ ಆಗಿರೋದು ಅಂತ ಕಂಡು ಬರ್ತಾ ಇದೆ. ಜೊತೆಗೆ ಹಣಕ್ಕಾಗಿ ಮತ್ತು ಆಸ್ತಿ ವಿಷಯಕ್ಕಾಗಿ ಅವರಿಬ್ಬರ ಮಧ್ಯೆ ಗಲಾಟೆ ಇತ್ತು ಅಂತೇಳಿ ಆ ವಿಷಯ ಪ್ರಿಲಿಮಿನರಿ ಎನ್ಕ್ವೈರಿಂದ ತಿಳಿದು ಬಂದಿದೆ. ಆದ್ದರಿಂದ ಈ ಕುರಿತು ಈ ಪ್ರಕರಣ ದಾಖಲಾಗ್ತಾ ಇದೆ. ಪ್ರಕರಣ ದಾಖಲಾದ ನಂತರ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಈಗಾಗಲೇ ಆರೋಪಿಗಳ ದಸ್ತಗಿರಿಗೆ ಕ್ರಮ ಕೈಗೊಳ್ಳಲಾಗಿದೆ. ಬಂಗಾರದ ಅಂಗಡಿ ಇಟ್ಕೊಂಡಿದ್ದು ಅದು ಗೊತ್ತಿಲ್ಲ. ಸತ್ರ ವ್ಯಕ್ತಿ ಬಂಗಾರದ ಅಂಗಡಿ ಇತ್ತು. ಮೋಸ್ಟ್ಲಿ ಬ್ರದರ್ ಇರಬೇಕು ಅಂತ ಕಾಣುತ್ತೆ. ಮರ್ಡರ್ ಮಾಡಿದ್ರೆ ಅವರು ಏನು ಮಾಡ್ತಿದ್ರು ತಿಳ್ಕೊಳ್ತೀನಿ. ತಂಡಗಳನ್ನು ವಿಶೇಷ ತಂಡಗಳನ್ನು ರಚಿಸಲಾಗಿದೆ. ಹಾಡು ಹಗಲೇ ಸುರ್ಪುರ್ ಪಟ್ಟಣದಲ್ಲಿ ಕೊಲೆ ನಡೆದ ಘಟನೆ ತಿಳಿದ ಸುರ್ಪುರ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಣ ಹಾಗೂ ಆಸ್ತಿ ವಿಚಾರಕ್ಕಾಗಿ ವಡ ಹುಟ್ಟಿದ ತಮ್ಮಂದಿರೇ ಕೊಲೆಗೈದಿದ್ದಾರೆ ಎನ್ನಲಾಗಿದೆ. ಪ್ರಕರಣವನ್ನು ದಾಖಲಿಸಿಕೊಂಡ ಸುರ್ಪುರ್ ಪೊಲೀಸರು 2 ತಂಡ ರಚನೆ ಮಾಡಿದಂತಹ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಅದೇನೇ ಇರಲಿ, ಹಣ ಹಾಗೂ ಆಸ್ತಿಗಾಗಿ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣನನ್ನೇ ತಮ್ಮಂದಿರು ಕೊಲೆ ಮಾಡಿದ್ದು ಒಂದು ದುರಂತವೇ ಸರಿ. ಮಲ್ಲಿಕಾರ್ಜುನ್ ಮಳಿಕೇರಿ, ಎನ್ಕೆಎಸ್ TV4, ಸುರ್ಪುರ್. ಮಂಡ್ಯದಲ್ಲಿ ನಿಲ್ಲದ ಕೊಲೆ ಪ್ರಕರಣಗಳು. ತಡರಾತ್ರಿ ಮತ್ತೊಬ್ಬ ಯುವಕನನ್ನ ಕೊಚ್ಚಿ ಕೊಂದಿರುವಂತಹ ಹಂತಕರು. ಬೆಳ್ಳೂರು ಪಟ್ಟಣದ ಸಂತೆ ಮೈದಾನದ ಅರಳಿ ಮರದ ಬಳಿ ಘಟನೆ ನಡೆದಿದೆ. ಮಂಡ್ಯದಲ್ಲಿ ನಿಲ್ಲದ ಕೊಲೆ ಪ್ರಕರಣಗಳು. ತಡರಾತ್ರಿ ಮತ್ತೊಬ್ಬ ಯುವಕನ ಕೊಚ್ಚಿ ಕೊಂದಿರುವಂತಹ ಹಂತಕರು. ಬೆಳ್ಳೂರು ಪಟ್ಟಣದ ಸಂತೆ ಮೈದಾನದ ಅರಳಿ ಮರದ ಬಳಿ ಘಟನೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣ. ರಾತ್ರಿ ಸುಮಾರು 10:30 to 11:00 ಕೃತ್ಯ. 36 ವರ್ಷದ ಸುನೀಲ್ ಕೊಲೆಯಾದಂತಹ ಯುವಕ. ಬೆಳ್ಳೂರು ಪಟ್ಟಣದ ಅಂಬೇಡ್ಕರ್ ಕಾಲೋನಿ ನಿವಾಸಿ ಸುನೀಲ್ ಮೃತ. ರಾತ್ರಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಪರಾರಿಯಾಗಿರುವಂತಹ ದುಷ್ಕರ್ಮಿಗಳು. ತೀವ್ರ ಗಾಯಗಳಿಂದ ಬಿದ್ದಿದ್ದ ಸುನೀಲ್ ಅನ್ನ ಎಸಿಗಿರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು.
ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಸುನೀಲ್. ಬೆಳ್ಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ. ಕೊಲೆಗೆ ಕಾರಣ ಏನು? ಆರೋಪಿಗಳ ಶೋಧ ಕಾರ್ಯಕ್ಕೆ ಮುಂದಾದ ಪೊಲೀಸರು. ಚೇತನ್ ಎನ್ಕೇಸ್ ಟಿವಿ 4 ಮೈಸೂರು. ಗೋಡೌನ್ನೊಳಗೆ ಸೇರಿಕೊಂಡಿದ್ದಂತಹ ಭಾರಿ ಗಾತ್ರದ ನಾಗರಹಾವು ಸದ್ಯ ಮೈಸೂರಿನಲ್ಲಿ ತಪ್ಪಿದಂತಹ ಅನಾಹುತ. ಗೋಡೌನ್ನೊಳಗೆ ಸೇರಿಕೊಂಡಿದ್ದಂತಹ ಭಾರಿ ಗಾತ್ರದ ನಾಗರಹಾವು ಸದ್ಯ ಮೈಸೂರಿನಲ್ಲಿ ತಪ್ಪಿದ ಅನಾಹುತ. ಗೋಡೌನ್ನೊಳಗೆ ತೆರಳುವಾಗ ಮಹಿಳೆಯ ಕಣ್ಣಿಗೆ ಕಂಡ ನಾಗರಹಾವು. ನಗರದ ಮಾನಂದವಾಡಿ ರಸ್ತೆಯ ಶಿವಪುರದಲ್ಲಿ ನಡೆದ ಘಟನೆ. ವಾಟರ್ ಮೋಟರ್ ಗೋಡೌನ್ಗೆ ಸೇರಿಕೊಂಡಿದ್ದಂತಹ ನಾಗರಹಾವು ಬಳಿಕ ಉರಗ ರಕ್ಷಕ ಸ್ನೇಕ್ ಮಂಜುಗೆ ಕರೆ. ಭಾರಿ ಗಾತ್ರದ ನಾಗರಹಾವನ್ನ ಲೀಲಾಜಾಲವಾಗಿ ಹಿಡಿದು ರಕ್ಷಿಸಿದ ಸ್ನೇಕ್ ಮಂಜು, ಬಳಿಕ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟ ಉರಗ ರಕ್ಷಕ. ಚೇತನ್ ಎನ್ಕೇಸ್ ಟಿವಿ 4 ಮೈಸೂರು. ಸೌಂಡ್ ನೋಡಿ, ಸೌಂಡ್ ಹಿಂಗೆ ಬಿಡ್ತದೆ ಹೆಂಗೆ ನೋಡಿ. ಮಾಡ್ತೈತೆ ಗೋದಿನಾರು ಇನ್ನೊಂದಾಗ್ದ ನೋಡಿ ದೊಡ್ಡ ದಬ್ಬ ಇಲ್ಲಿ ಇಲ್ಲಿ ನಿಮ್ಮ ಹಿಂದೆ. ಅದೇ ಸಾಕು, ಅದೇ ಸಾಕು, ಅದೇ ಸಾಕು, ಅದೇ ಸಾಕು. ಸಕ್ಕರೆ ನಾಡು ಎಂಬ ಖ್ಯಾತಿ ಗಳಿಸಿದ್ದಂತಹ ಮಂಡ್ಯ ಜಿಲ್ಲೆ ಇತ್ತೀಚೆಗೆ ಜಿಲ್ಲೆಗಳಲ್ಲಿ ಕೊಲೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನತೆ ಭಯಭೀತರಾಗಿದ್ದಾರೆ. ಸಕ್ಕರೆ ನಾಡು ಎಂಬ ಖ್ಯಾತಿ ಗಳಿಸಿದ್ದಂತಹ ಮಂಡ್ಯ ಜಿಲ್ಲೆ ಇತ್ತೀಚೆಗೆ ಜಿಲ್ಲೆಯಲ್ಲಿ ಕೊಲೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನತೆಯಲ್ಲಿ ಭಯಭೀತರಾಗಿದ್ದಾರೆ. ಶನಿವಾರ ತಡರಾತ್ರಿ ಮಳವಳ್ಳಿ ತಾಲೂಕಿನ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಎತ್ತಂಬಾಡಿ ಗ್ರಾಮದ ಶಿಂಶಾ ನದಿ ಹತ್ತಿರ ವ್ಯಕ್ತಿಯೊಬ್ಬನನ್ನು ಕತ್ತು ಹಿಸುಕಿ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಭಾನುವಾರ ಬೆಳಿಗ್ಗೆ ಸ್ಥಳೀಯರು ಶಿಂಶಾ ನದಿ ಬಳಿ ತೆರಳಿದ್ದಾಗ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ದು ತಕ್ಷಣವೇ ಪೊಲೀಸರಿಗೆ ವಿಷಯವನ್ನು ತಿಳಿಸಿದ್ದಾರೆ. ಕೊಲೆ ಮಾಡಿರುವ ಆರೋಪಿಗಳು ಶವದ ಗುರುತು ಮತ್ತು ವಿಳಾಸ ಸಿಗದಂತೆ ಮಾಡಿದ್ದು ಮೃತನ ವಯಸ್ಸು 35-40 ವರ್ಷ ಎನ್ನಲಾಗಿದೆ. ಸ್ಥಳಕ್ಕೆ ಮಳವಳ್ಳಿ DYSP ಲಕ್ಷ್ಮೀನಾರಾಯಣ್ ಪ್ರಸಾದ್, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಹಾಗೂ ಹಲಗೂರು ಸಬ್ ಇನ್ಸ್ಪೆಕ್ಟರ್ ರವಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಶವವನ್ನು ಮಂಡ್ಯ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ಶವದ ವಿಳಾಸ ತಿಳಿದು ಬರದ ಹಿನ್ನೆಲೆಯಲ್ಲಿ ಗುರುತು ಮತ್ತು ವಿಳಾಸ ಪತ್ತೆಗೆ ಸಹಕರಿಸುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಚೇತನ್ ಎನ್ಕೇಸ್ ಟಿವಿ 4 ಮೈಸೂರು. ಮದ್ಯ ಸೇವನೆಯಿಂದ ಜನ ಸಾವನ್ನಪ್ಪುತ್ತಿರುವ ವಿಚಾರ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಚಳಿ ಬಿಡಿಸಿದಂತಹ ಶಾಸಕ ಜಿಟಿ ದೇವೇಗೌಡ. ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಚಳಿ ಬಿಡಿಸಿದಂತಹ ಶಾಸಕ ಜಿಟಿ ದೇವೇಗೌಡ. ಮದ್ಯ ಸೇವನೆಯಿಂದ ಜನ ಸಾವನ್ನಪ್ಪುತ್ತಿರುವಂತಹ ವಿಚಾರ. ಕ್ಷೇತ್ರದ ಅಭಿವೃದ್ಧಿ ವಿಚಾರದ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಶಾಸಕ ಜಿಟಿಡಿ ಗರಂ. ಕ್ಷೇತ್ರದ ಸಿಂಧುವಳ್ಳಿ ಸೇರಿದಂತೆ ಇತರೆಡೆ ಅಕ್ರಮ ಮದ್ಯ ಸೇವಿಸಿ ಜನರು ಸಾವಿಗೀಡಾಗಿರುವ ಬಗ್ಗೆ ಮಾಹಿತಿ ಕೇಳಿದಂತಹ ಜಿಟಿಡಿ. ಈ ವೇಳೆ ಸಮರ್ಪಕ ಉತ್ತರ ನೀಡದ ಅಧಿಕಾರಿಗಳ ವಿರುದ್ಧ ಜಿಟಿಡಿ ಗರಂ. ಜನ ಕುಡಿದು ಸಾಯುತ್ತಿದ್ದರು, ನೀವೇನು ಮಾಡುತ್ತಿದ್ದೀರಿ? ಅಕ್ರಮ ಮದ್ಯ ಮಾರಾಟ ಏಕೆ ತಡೆಗಟ್ಟುತ್ತಿಲ್ಲ? ಹೀಗೆ ಮುಂದುವರೆದರೆ ಅಬಕಾರಿ ಸಚಿವ ಗೋಪಾಲಯ್ಯ ನನಗೆ ಗೊತ್ತು, ಅವರ ಜೊತೆ ಅಬಕಾರಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಬೇಕಾಗುತ್ತದೆ. ಜನರಿಗೆ ಎಷ್ಟು ಪ್ರಮಾಣದಲ್ಲಿ ಮದ್ಯ ನೀಡುತ್ತಿದ್ದೀರಿ? ಸಭೆಯಲ್ಲಿ ಅಬಕಾರಿ ಅಧಿಕಾರಿಗಳನ್ನ ವಿವರ ಕೇಳಿದಂತಹ ಶಾಸಕ ಜಿಟಿ ದೇವೇಗೌಡ. ಚೇತನ್ ಎನ್ಕೇಎಸ್ ಟಿವಿ 4 ಮೈಸೂರು. ಸಮಸ್ಯೆ ಏನಂದ್ರೆ ಸರ್,
ಎಲ್ಲ MRP ಶಾಪ್ ಆಗ್ಬಿಟ್ಟಿದೆ ಸರ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕುಡಿಯೋಕೆ ಅಂತ ತಗೊಂಡೋಗ್ತಾರೆ ಸರ್. ಸಿರ್ಗುಪ್ಪ ನಗರದ ನೌಕರರ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಎಂದು ತಾಲೂಕಾ ನೌಕರರ ಅಧ್ಯಕ್ಷ ಲಿಂಗರೆಡ್ಡಿ ಅವರು ತಿಳಿಸಿದರು. ಸಿರ್ಗುಪ್ಪ ನಗರದ ನೌಕರರ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಎಂದು ತಾಲೂಕಾ ನೌಕರರ ಅಧ್ಯಕ್ಷ ಲಿಂಗಾರೆಡ್ಡಿ ತಿಳಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಸರ್ಕಾರಿ ನೌಕರರ ಮಕ್ಕಳು 10ನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ 90ರಷ್ಟು ಅಂಕ ಪಡೆದ ಮಕ್ಕಳಿಗೆ ನೌಕರರ ಸಂಘದಿಂದ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ತಾಲೂಕಿನ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದರು. ಗೌರವ ಅಧ್ಯಕ್ಷ ಹುಚ್ಚೀರಪ್ಪ, ಕಾರ್ಯದರ್ಶಿ ವಿ ಹನುಮಂತಪ್ಪ, ಖಜಾಂಚಿ ಯಾಂಜೀರಪ್ಪ ಮತ್ತು ಪಶು ಸಂಗೋಪನೆ ಅಧಿಕಾರಿ ಕೆ ಗಂಗಾಧರ್ ಇದ್ದರು. ರಾಜೇಶಾಬ್, ಎನ್ಕೆಎಸ್ ಟಿವಿ 4, ಸಿರ್ಗುಪ್ಪ. ಎಲ್ಲರಿಗೂ ವಂದಿಸುತ್ತೆ. ಈ ನಮ್ಮ ಕಾರ್ಯಕ್ರಮ ಏನಪ್ಪ ಅಂದ್ರೆ ಅರ್ಜಿ ಸರ್ಕಾರಿ ನೌಕರರ ಮಕ್ಕಳು 90%ಗಿಂತ ಹೆಚ್ಚಿಗೆ ತಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿರ್ತಾರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಅವರು. ಹಾಗೆ ನಮ್ಮ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರ ಮಕ್ಕಳು ಹಾಗೂ ಸರ್ಕಾರಿ ನೌಕರಿಗೆ ವಿದ್ಯಾರ್ಥಿಯನ್ನು ಗೌರವಿಸುತ್ತೇವೆ ಆ ದಿನ. ಹಾಗಾಗಿ ಪ್ರಶಸ್ತಿ ಇರುತ್ತದೆ, ಪ್ರಶಸ್ತಿ ಕೊಟ್ಟು ಆ ವಿದ್ಯಾರ್ಥಿಯನ್ನು ಹೆಚ್ಚಿಗೆ ಅಂಕ ಪಡೆದ ವಿದ್ಯಾರ್ಥಿಯನ್ನು ಗೌರವಿಸುತ್ತೇವೆ. ಈ ಕಾರ್ಯಕ್ರಮವು ನಮ್ಮ ರಾಜ್ಯಾಧ್ಯಕ್ಷರ ಷಡಕ್ಷರಿ ಸರ್ ಹಾಗೂ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಆಗಮಿಸಿರುವುದರಿಂದ ನಮ್ಮ ತಾಲೂಕಿನ ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ 90% ಮೇಲಿರ್ತಕ್ಕಂಥ ಮಕ್ಕಳಿಗೆ ಎಲ್ಲರಿಗೂ ಅವಕಾಶ ಇದೆ. ನಮ್ಮ ರಾಜ್ಯಾಧ್ಯಕ್ಷರ ಒಂದು ಬೇಡಿಕೆ, ಅವರ ಆಸೆ ನೆರವೇರಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮಿತ್ರರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ವಂದಿಸ್ತಾ ನಮ್ಮ ಸಂಘದ ಪದಾಧಿಕಾರಿಗಳು ನಮ್ಮ ಉದ್ದೇಶದಿಂದ ವಂದಿಸುತ್ತಾ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಭಾ ಪುರಸ್ಕಾರ 2022 ಮತ್ತು 23ನೇ ಸಾಲಿನಿಂದ ಪ್ರತಿಭಾ ಆನ್ಲೈನ್ ಅರ್ಜಿಗಳನ್ನು ತೆರೆದಿರ್ತಾರೆ. ಓನ್ಲಿ ಸರ್ಕಾರಿ ನೌಕರರ ಮಕ್ಕಳು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಬೇಕು. ಖಾಸಗಿ ಮತ್ತು ಅನುದಾನಿತ ಮಕ್ಕಳು ಸಲ್ಲಿಸೋಕ್ಕೆ ಇದು ಪ್ರಾವಿಷನ್ ಇಲ್ಲ ಇದರಲ್ಲಿ. ಅದಕ್ಕೋಸ್ಕರ 15 ತಾರೀಕು ಆನ್ಲೈನ್ ಲಾಸ್ಟ್ ಡೇಟ್ ಇದೆ. 90%ಗಿಂತ ಜಾಸ್ತಿ ಯಾರು ಅಂಕಗಳು ಗಳಿಸಿರ್ತಾರೆ ಅವರು ಮಾತ್ರ ಇದಕ್ಕೆ ಅರ್ಹರಾಗಿರ್ತಾರೆ. ಅದಕ್ಕೋಸ್ಕರ ತಮ್ಮ ಸರ್ಕಾರಿ ನೌಕರರ ಮಕ್ಕಳು ತಮ್ಮ ಮಕ್ಕಳು ಏನಾದರೂ 90%ಗಿಂತ ಜಾಸ್ತಿ ಪಡೆದಿದೆ ದಯವಿಟ್ಟು ಈ ಪ್ರತಿಭಾ ಪುರಸ್ಕಾರ ಸಲುವಾಗಿ ಅರ್ಜಿ ಸಲ್ಲಿಸಲು ಕೋರ್ತಾ. ಯಾವುದೇ ಶಾಲೆಗಳು ಖಾಸಗಿ ಶಾಲೆಯಲ್ಲಿ ಓದಿರ್ಬೋದು, ಅನುದಾನಿತ ಇರ್ಬೋದು ಅಥವಾ ಸರ್ಕಾರಿ ಶಾಲೆಯಲ್ಲಿ ಓದಿರ್ಬೋದು, ಅವರು ಮಾತ್ರ ಅರ್ಹರು. ಖಾಸಗಿ ಮತ್ತು ಅನುದಾನ ಅವರು ಸರ್ಕಾರಿ ನೌಕರರು ಏನಿದ್ದಾರೆ ಖಾಸಗಿ ನೌಕರರು ಮತ್ತು ಸರ್ಕಾರಿ ನೌಕರರು ಅವ್ರ ಮಕ್ಕಳು ಅರ್ಹರಾಗಿದೆ ಈ ಒಂದು ಪ್ರತಿ ಪುರಸ್ಕಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತಿನ ದಿನ ಪತ್ರಿಕಾ ಪ್ರಕಟಣೆ ಮೂಲಕ ಏನು ಯಾಕಪ್ಪ ಇದನ್ನು ತರಬೇತಿ ಉದ್ದೇಶ ಏನಪ್ಪ ಅಂದರೆ ಸರ್ಕಾರಿ ನೌಕರರ ಸಂಘ 2022-23 ಸಾಲಿನಲ್ಲಿ ಶಾಲೆ 10ನೇ ತರಗತಿ ಮತ್ತು PUC 90%ಗಿಂತ ಹೆಚ್ಚಿನ ಮಟ್ಟ ಅಂಕ ಪಡೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಮ್ಮ ತಾಲೂಕಿನಿಂದ 2 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಉದ್ದೇಶದಿಂದ ಇವತ್ತಿನ ದಿನ ತಮ್ಮೆಲ್ಲರಿಗೂ ಗಮನ ತರಲು ನಾನು ಬಯಸುತ್ತಾ, ಅದೇ ರೀತಿಯಾಗಿ ಮುಂದಿನ ದಿನಗಳು ಈಗ ಆಗಸ್ಟ್ ತಿಂಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಷಡಕ್ಷರ ಸರ್ ಅವರು ನಮ್ಮ ಸಿರುಗುಪ್ಪ ತಾಲೂಕಿಗೆ ನಿನ್ನೆ ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ಪಟ್ಟಣದಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದ್ದಂತಹ ಬಾಲಕನ ಅಪಹರಣ ಪ್ರಕರಣ ಭಾನುವಾರ ರಾತ್ರಿ ಸುಖಾಂತ್ಯವನ್ನ ಕಂಡಿದೆ. ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ಪಟ್ಟಣದಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದ್ದಂತಹ ಬಾಲಕನ ಅಪಹರಣ ಪ್ರಕರಣ ಭಾನುವಾರ ರಾತ್ರಿ ಸುಖಾಂತ್ಯವನ್ನು ಕಂಡಿದೆ. ಪಟ್ಟಣದ ಹಳೆ ಊರಿನ ನೀರಾವರಿ ಇಲಾಖೆಯ ಆವರಣದಲ್ಲಿ ಆಟ ಆಡುತ್ತಿದ್ದಂತಹ 5 ವರ್ಷದ ಅದ್ವಿಕ್ನನ್ನು ಭಾನುವಾರ ಅಪಹರಿಸಲಾಗಿತ್ತು. ಬಾಲಕನ ತಂದೆ ರಾಘವೇಂದ್ರ ಅವರಿಗೆ ಕರೆ ಮಾಡಿ 3 ಲಕ್ಷ ರೂಪಾಯಿ ಹಣ ಬೇಡಿಕೆಯನ್ನ ಇಟ್ಟಿದ್ದರು. ಪೋಷಕರು ಈ ವಿಷಯವನ್ನ ಪೊಲೀಸರ ಗಮನಕ್ಕೆ ತಂದಿದ್ದರು. ಕೂಡಲೇ ಕಾರ್ಯಪ್ರವೃತ್ತರಾಗಿರುವಂತಹ DYSP ಹರೀಶ್, CPI ಟಿ ಮಂಜಣ್ಣ, PSI ಪಿ ಸರಳ ಅವರು ಸಿಬ್ಬಂದಿಯೊಂದಿಗೆ ತೆರಳಿ ಬಾಲಕನನ್ನ ರಕ್ಷಿಸಿದ್ದಾರೆ. ಅಪಹರಣಕಾರರು ಮೋರಿಗೇರಿ ಕ್ರಾಸ್ನ ಉಲುವತ್ತಿ ಗ್ರಾಮದ ಮಣ್ಣಿನ ರಸ್ತೆಯಲ್ಲಿ ಬಾಲಕನ ಸಮೇತ ಅಡಗಿ ಕುಳಿತಿದ್ದರು. ಬಾಲಕನ ತಂದೆ ರಾಘವೇಂದ್ರ
ರಾಘವೇಂದ್ರ ಅವರು ಪತ್ನಿಯೊಂದಿಗೆ ಹಣದ ಸಮೇತ ತೆರಳಿದ್ದರು. ಅವರೊಂದಿಗೆ ಪೊಲೀಸರು ಗ್ರಾಮೀಣರಂತೆ ವೇಷ ಮರೆಸಿಕೊಂಡು ಹಿಂಬಾಲಿಸಿ ಸುತ್ತುವರೆದಿದ್ದರು. ಇಬ್ಬರು ಪೊಲೀಸರು ಕುಡುಕರಂತೆ ನಟಿಸುತ್ತಾ ಅಪಹರಣಕಾರರ ಬಳಿ ತೆರಳುತ್ತಿದ್ದಂತೆ ಬಾಲಕ ಮತ್ತು ಬೈಕ್ ಬಿಟ್ಟು ಪರಾರಿಯಾದರು. ಅಪಹರಣಕಾರರು ದೂರವಾಣಿ ಕರೆ ಮಾಡಿದ ಮಾಹಿತಿಯನ್ನ ಕಲೆ ಹಾಕಲಾಗುತ್ತಿದೆ. ಅಪಹರಣಕಾರರನ್ನು ಶೀಘ್ರವೇ ಪತ್ತೆ ಹಚ್ಚಲಾಗುವುದು. ತನಿಖೆ ನಡೆಯುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ತಿಳಿಸಿದರು. ತಡರಾತ್ರಿ ಘಟನೆ ನಡೆದಂತಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಈ ಕುರಿತು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಿ ಶ್ರೀನಿವಾಸ್, ಎನ್ಕೆಎಸ್ ಟಿವಿ 4, ವಿಜಯನಗರ ಜಿಲ್ಲೆ. ನಗರಸಭೆ ಕಾರ್ಯಾಲಯ ಇಲ್ಕಲ್ನಲ್ಲಿ 2021-22 ಸಾಲಿನ ವಾಜಪೇಯಿ ನಗರ ವಸತಿ ಯೋಜನೆ ಅಡಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆವಾಸ್ ಯೋಜನೆಯ ಫಲಾನುಭವಿಗಳಿಗೆ ಕಾರ್ಯಾದೇಶ ವಿತರಿಸುವಂತಹ ಕಾರ್ಯಕ್ರಮ ನಡೆಯಿತು. ನಗರಸಭೆಯ ಕಾರ್ಯಾಲಯ ಇಲ್ಕಲ್ 2021-22 ಸಾಲಿನ ವಾಜಪೇಯಿ ನಗರ ವಸತಿ ಯೋಜನೆ ಅಡಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆವಾಸ್ ಯೋಜನೆಯ ಫಲಾನುಭವಿಗಳಿಗೆ ಕಾರ್ಯಾದೇಶ ವಿತರಿಸುವ ಕಾರ್ಯಕ್ರಮದಲ್ಲಿ ಹುಣಗೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ದೊಡ್ಡನಗೌಡ ಜಿ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಂತರ ಫಲಾನುಭವಿಗಳಿಗೆ ಕಾರ್ಯಾದೇಶವನ್ನು ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಲ್ಕಲ್ ನಗರಸಭೆಯ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟರ್ ಅವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರಾದ ಗುರು ದತ್ತಾತ್ರೇಯ ಗುಳೆ, ನಗರಸಭೆಯ ಮಾಜಿ ಅಧ್ಯಕ್ಷರಾದ ವೆಂಕಟೇಶ್ ಪೋತಾ, ಸದಸ್ಯರಾದ ವಿಜಯ್ ಗಿರೆಡ್ಡಿ, ಹುಸೇನ್ ಸಾಬ್ ಬಾಗ್ವಾನ್, ಚಂದ್ರಶೇಖರ್ ಏಕ್ಬೋಟೆ, ಸೂಕರೇಶ್ ನಾಗ್ಲೋಟಿ, ಶ್ರೀಮತಿ ಸವಿತಾ ಆರಿ, ಹನುಮಂತ ತುಂಬದ್, ಯಲ್ಲಪ್ಪ ಪೂಜಾರಿ, ಶ್ರೀಮತಿ ಪ್ರಮೀಳಾ ಕೊಂಗಾರಿ, ಶ್ರೀಮತಿ ಲಕ್ಷ್ಮೀಬಾಯಿ ಹಾದಿಮನಿ, ನಾಮನಿರ್ದೇಶನ ಸದಸ್ಯರಾದ ಬಸವರಾಜ್ ಪೋಚಗುಂಡಿ, ಬಸವರಾಜ್ ಗೋನಾಳ್, ಮಹಂತೇಶ್ ಕಂಪ್ಲಿ, ನಗರಸಭೆಯ ಪೌರಾಯುಕ್ತರಾದ ರಾಮಕೃಷ್ಣ ಸಿದ್ದನಕೊಳ್ಳ, ನಗರಸಭೆಯ ಸಿಬ್ಬಂದಿ ವರ್ಗದವರು, ವಾಜಪೇಯಿ ವಸತಿ ಯೋಜನೆಯ ಫಲಾನುಭವಿಗಳು, ನಗರದ ಪ್ರಮುಖರು ಉಪಸ್ಥಿತರಿದ್ದರು. ಶಿವಕುಮಾರ್, ಕೆಂಬಾವಿ ಹಿರೇಮಠ ಜೊತೆ ಚನ್ನೋ, ಗೋನಾಳ್ ಮಠ, ಎನ್ಕೆಎಸ್ ಟಿವಿ 4, ಇಲ್ಕಲ್. ಕೊಪ್ಪಳ ಜಿಲ್ಲೆಯಲ್ಲಿ ಬಕ್ರೀದ್ ಸೇರಿದಂತೆ ಮುಂದೆ ಬರುವ ಹಬ್ಬಗಳಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗದಂತೆ ಕಾನೂನು ಕಾಪಾಡುವ ದೃಷ್ಟಿಯಿಂದ ಎಸ್ಪಿ ಅರುಣಾಂಗೋ ಗಿರಿ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ರೌಡಿ ಶೀಟರ್ಗಳ ಪರೇಡ್ ನಡೆಸಿ ಬಾಲ ಬಿಚ್ಚದಂತೆ ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಬಕ್ರೀದ್ ಸೇರಿದಂತೆ ಮುಂದೆ ಬರುವ ಹಬ್ಬಗಳಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗದಂತೆ ಕಾನೂನು ಕಾಪಾಡುವ ದೃಷ್ಟಿಯಿಂದ ಎಸ್ಪಿ ಅರುಣಾಂಗೋ ಗಿರಿ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ರೌಡಿ ಶೀಟರ್ಗಳ ಪರೇಡ್ ನಡೆಸಿ ಬಾಲ ಬಿಚ್ಚದಂತೆ ಖಡಕ್ ಎಚ್ಚರಿಕೆ ನೀಡಿದರು. ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಬೆಳಗ್ಗೆಯಿಂದ ಕೊಪ್ಪಳ ಉಪವಿಭಾಗ ವ್ಯಾಪ್ತಿಯ ವಿವಿಧ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳ ಆಧಾರದ ಮೇಲೆ ಹೆಚ್ಚು ಕೇಸು ಹೊಂದಿದಂತಹ ವ್ಯಕ್ತಿಗಳು ಹಾಗೂ ರೌಡಿ ಶೀಟರ್ಗಳನ್ನು ಎಸ್ಪಿ ಹಾಜರುಪಡಿಸಲಾಗಿತ್ತು. ಹಲವರು ತಾವು ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಿಲ್ಲ, ನಮ್ಮ ಕೆಲಸ ನಾವು ಮಾಡುತ್ತಿದ್ದೇವೆ ಎಂದು ಹೇಳಿಕೊಂಡರು. ಯಾವುದೇ ಗಲಾಟೆ ದೊಂಬಿಗೆ ಕಾರಣವಾದರೆ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಎಸ್ಪಿ ಎಚ್ಚರಿಕೆಯನ್ನ ನೀಡಿದರು. ಜಿಲ್ಲೆಯಲ್ಲಿ ಈವರೆಗೂ 951 ರೌಡಿ ಶೀಟರ್ಗಳಿದ್ದು ಈ ಪೈಕಿ ಎಸ್ಪಿ ಮುಂದೆ 378 ಜನರು ಮಾತ್ರ ಹಾಜರಾಗಿದ್ದರು, ಉಳಿದವರು ಗೈರಾಗಿದ್ದರು. ಹಾಜರಾದ 378 ಜನರಲ್ಲಿ 10 ಜನರು ನ್ಯಾಯಾಂಗ ಬಂಧನದಲ್ಲಿ ಇದ್ದರು. ಪ್ರತಿ ವ್ಯಕ್ತಿಯ ಚಲನವಲನ ಹಾಗೂ ಆತನ ನಿತ್ಯದ ಕಾರ್ಯಚಟುವಟಿಕೆ ವಿವರ ಪಡೆದಂತಹ ಎಸ್ಪಿ ಪ್ರತಿಯೊಬ್ಬರಿಗೂ ಎಚ್ಚರಿಕೆಯನ್ನ ನೀಡಿದರು. ಜಿಲ್ಲಾ ಪೊಲೀಸ್ ಇಲಾಖೆಯಿಂದ 37 ಜನರನ್ನು ಗಡಿಪಾರು ಮಾಡುವಂತೆ ಸಹಾಯಕ ಆಯುಕ್ತರಿಗೆ ಶಿಫಾರಸು ಮಾಡಲಾಗಿದೆ. ಎಸಿ ಹಂತದಲ್ಲಿ ಇನ್ನೂ ವಿಚಾರಣೆ ಬಾಕಿ ಇದೆ. 2019 8 ಜನರನ್ನು ಗಡಿಪಾರು ಮಾಡಲಾಗಿದ್ದರೆ 2020 24 ಜನರು, 2021 13 ಜನರು ಹಾಗೂ 2022 6 ಜನರನ್ನು ಗಡಿಪಾರು ಮಾಡಲಾಗಿದೆ. ರವಿವಾರ ಎಸ್ಪಿ ಮುಂದೆ ಹಾಜರಾದ ರೌಡಿ ಶೀಟರ್ಗಳಿಗೆ ಯಾವುದಾದರೂ ದೊಂಬಿ, ಗಲಾಟೆ, ಮಟ್ಕಾ, ಗ್ಯಾಂಬ್ಲಿಂಗ್ ಸೇರಿದಂತೆ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದರೆ ಅವರ ಮೇಲೆ ಮುಲಾಜಿಲ್ಲದೆ ರೌಡಿ ಶೀಟರ್ ಓಪನ್ ಮಾಡುವ ಎಚ್ಚರಿಕೆಯನ್ನ ನೀಡಲಾಯಿತು. ಇನ್ನು ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷದಲ್ಲಿ 54 ಜನರ ಮೇಲಿದ್ದಂತಹ ರೌಡಿ ಶೀಟರ್ಗಳನ್ನು ಓಪನ್ ಮಾಡಲಾಗಿದೆ. 2021 237 ಜನರ ಮೇಲೆ ರೌಡಿ ಶೀಟರ್ ತೆರವು ಮಾಡಲಾಗಿದೆ. ಎಸ್ಪಿ ಮುಂದೆ ನಡೆದಂತಹ ರೌಡಿ ಶೀಟರ್ ಪರೇಡ್ನಲ್ಲಿ
ಹಾಜರಾದವರನ್ನು ಆಯಾ ಠಾಣೆಗೆ ಹಾಜರಾಗಿ ಮಾಹಿತಿ ನೀಡುವಂತೆಯೂ ಸೂಚನೆಯನ್ನ ನೀಡಲಾಯಿತು. ಅಲ್ಲದೆ ಹಾಜರಾದ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಯಾವುದೇ ಗಲಾಟೆ ದೊಂಬಿ ಮಾಡದಂತೆ ಪೊಲೀಸ್ ಠಾಣೆಗೆ ಮುಚ್ಚಳಿಕೆ ಪತ್ರ ಬರೆದುಕೊಡುವ ಎಚ್ಚರಿಕೆ ನೀಡಲಾಯಿತು. ಅಲ್ಲದೆ ಉತ್ತಮ ಜೀವನ ನಡೆಸುವಂತೆ ಸೂಚಿಸಲಾಯಿತು. ರವಿಚಂದ್ರ ಬಿ ಬಡಗೇರ್, ಎನ್ಕೆಎಸ್ ಟಿವಿ 4, ಕೊಪ್ಪಳ. ಕೇಸ್ಗಳು ಆಗಿರೋದು ಅತಿ ಹೆಚ್ಚು ಯಾವ ವಿಷಯದ ಮೇಲೆ ಕೇಸ್ ಆಗಿರೋದು? ಮ್ಯಾಕ್ಸಿಮಮ್ ಇರೋದು ದೊಂಬಿ ಗಲಭೆ, ಒಂದು ಗುಂಪು ಇನ್ನೊಂದು ಗುಂಪು ಸಂಘರ್ಷಣೆ, ಅದ್ರ ಮೇಲೆ ಮ್ಯಾಕ್ಸಿಮಮ್ ಕೇಸಸ್ ಆಗಿರೋದು. ಸೆಕೆಂಡ್ ಆಗಿರೋದು ನಮ್ಮದು ಮಟ್ಕಾ ಗ್ಯಾಂಬ್ಲಿಂಗ್ ಮೇಲೆ ನಾವು ಮಾಡಿದ್ದೇವೆ ರೋಡ್ ಶೀಟ್ ಪೆರೇಡ್. ಸರ್, ಅದು ವೇಷವಾಟಿಕೆದು ಒಂದೇ ಏನು ಸರ್ ಇರೋದು? ವೇಷವಾಟಿಕೆಯಲ್ಲಿ ಒಂದು ಒಬ್ಬರು ಲೇಡಿಯೋ ಮೇಲೆ ನಾವು ಗುಂಡಾ ಪ್ರಪೋಸಲ್ ಕೂಡ ಕಳಿಸಿದ್ದೀವಿ. ಅವರದು ನಾವು ಕೂಡ ಅದು ಡಿ ಸಿ ಆಫೀಸಲ್ಲಿ ಹಿಯರಿಂಗ್ ಇದೆ, 7th July ಹಿಯರಿಂಗ್ ಇದೆ. ಸರ್, ಈಗ ಅದರಲ್ಲಿ ಒಬ್ಬರು ನಿಮಗೆ ಬೇರೆ ಕಡೆ ಕಳ್ಸೋಕ್ಕೆ ರೆಡಿಯಾಗಿರಿ, ಬ್ಯಾಗ್ ಪ್ಯಾಕ್ ಮಾಡಿ, ಬೇರೆ ಹೆಣ್ಣುಮಕ್ಳ ಜೀವನ ಎಲ್ಲ ಹಾಳು ಮಾಡಿಬಿಡಿ. ಕಳ್ಸಾಗಿದೆ ಚಾಮರಾಜನಗರ ಡಿಸ್ಟ್ರಿಕ್ಟ್, ಇದು ಲಾಭ ಇಲ್ಲ ಸರ್, ಬುದ್ಧಿ ಕಲಿಯಲ್ಲ ನೀವು. ಎಷ್ಟು ವಯಸ್ಸು ನಿಮ್ಮದು ಮತ್ತೆ ಯಾಕೆ ಬೇಕು? ಹೋಗಿ ಉಳ್ಬಿಟ್ಟು ಹೋಗ್ಬಿಡಿ, ಈಗಲೇ ಹೋಗಿ ಹೋಗ್ಬಿಡಿ ಹೋಗಿ. ನೆಕ್ಸ್ಟ್ ನೀವು ಕರ್ಕೊಂಡು ಹೋಗ್ಬಿಡಿ. ಹುಡುಗಿಯರ ಜೀವನ ನೀವೇ ಯಾಕೆ ಹಾಲು ಮಾಡ್ತೀರಾ? ನಿಮ್ಗೆ ಹುಡುಗಿ ಇಲ್ಲ, ನಿಮ್ಗೆ ಮಕ್ಕಳು ಇಲ್ಲ, ಮತ್ತೆ ನಿಮ್ಮ ಮಗಳಿಗೆ ನೀವು ಕೊಡ್ತೀರಾ? ಮತ್ತೆ ನೀವೇನು ಬೇರೆಯವ್ರಿಗೆ ಏನು ಮಾಡ್ತೀರಾ ನೀವು? ಎಲ್ಲರಿಗೂ ಸೀಟ್ ಸಿಗತ್ತೆ, ಏನು ಟೆನ್ಷನ್ ಇಲ್ಲ. ಇನ್ನೊಂದು ಗಾಡಿ ಇದೆ, ಇನ್ನೊಂದು ಗಾಡಿ ಆರಾಮಾಗಿ ಬನ್ನಿ, ಆರಾಮಾಗಿ ಇನ್ನೊಂದು ಗಾಡಿ ತಗೊಳ್ಳಿ. ತಾಲೂಕು ಆಡಳಿತ ಸೌಧದಲ್ಲಿ ಸಿಬ್ಬಂದಿಗಳಿಂದ ತಹಶೀಲ್ದಾರ್ ಪ್ರಮೋದ್ ಪಾಟೀಲ್ ಅವರ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭ ನಡೆಸಿದ್ದು ಜನರಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಪಾಂಡವಪುರ ತಾಲೂಕು ಆಡಳಿತ ಸೌಧದಲ್ಲಿ ಸಿಬ್ಬಂದಿಗಳಿಂದ ತಹಶೀಲ್ದಾರ್ ಪ್ರಮೋದ್ ಪಾಟೀಲ್ ಅವರ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭ ನಡೆಸಿದ್ದು ಜನರಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮದುವೆ ಮಂಟಪದಲ್ಲಿ ನಡೆಯುವ ಅದ್ದೂರಿತನದ ಮಾದರಿಯಲ್ಲಿ ಸರ್ಕಾರಿ ಕಚೇರಿಯಲ್ಲಿ ನಡೆಸಿದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಪಾಂಡವಪುರ ತಹಶೀಲ್ದಾರ್ ಪ್ರಮೋದ್ ಪಾಟೀಲ್ ಅವರು ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿಯಾಗಿ ವರ್ಗಾವಣೆಗೊಂಡಿದ್ದರು. ತಹಶೀಲ್ದಾರ್ ವರ್ಗಾವಣೆಗೊಂಡಿದ್ದರಿಂದ ತಾಲೂಕು ಆಡಳಿತ ಸೌಧದಲ್ಲಿ ಸಿಬ್ಬಂದಿ ವರ್ಗದವರು ಉಪವಿಭಾಗಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ, ತಹಶೀಲ್ದಾರ್ ಎಸ್ಎಲ್ ನಯನಾ ಸಮ್ಮುಖದಲ್ಲಿ ಪ್ರಮೋದ್ ಪಾಟೀಲ್ ದಂಪತಿಗೆ ಅದ್ದೂರಿಯಾಗಿ ಬೀಳ್ಕೊಟ್ಟಿದ್ದರು. ಅದ್ದೂರಿ ಹೇಗಿತ್ತು ಎಂದರೆ, ಪಾಂಡವಪುರ ತಾಲೂಕು ಆಡಳಿತ ಸೌಧಕ್ಕೆ ದೀಪಾಲಂಕಾರ, ದಾರಿಯುದ್ದಕ್ಕೂ ಹೂವಿನ ದಾರಿ, ಕಚೇರಿ ಆವರಣದಲ್ಲಿ ಪಟಾಕಿಯನ್ನು ಸಿಡಿಸಿ ಜೈಕಾರ ಘೋಷಣೆ, ಕೇಕ್ ಕತ್ತರಿಸಿ ಅಧಿಕಾರಿಗೆ ಹೂವಿನ ಅಭಿಷೇಕ ಸೇರಿದಂತೆ ವಿಜೃಂಭಣೆಯಿಂದ ಸಮಾರಂಭ ನಡೆಯಿತು. ಮದುವೆ ಮಂಟಪದಲ್ಲೂ ನಡೆಯದ ರೀತಿಯಲ್ಲಿ ಪಾಂಡವಪುರ ತಾಲೂಕು ಕಚೇರಿಯಲ್ಲಿ ಆಯೋಜಿಸಿರುವ ಹಿಂದೆ ಏನಿರಬಹುದು ಎಂಬ ಚರ್ಚೆ ಸಾರ್ವಜನಿಕರ ವಲಯದಲ್ಲಿ ತೀವ್ರ ಮಾತಾಗಿದೆ. ಮತ್ತಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4, ನಿಮಗಾಗಿ, ನಿಮ್ಮ ಸೇವೆಗಾಗಿ. ಇದು ನಿರಂತರ ಕಾರ್ಯಪಡೆ.